ಹೆಲೋ ಸ್ಟೂಡೆಂಟ್ಸ್ ಅರುಣ ಐ ಎ ಎಸ್ ಅಕಾಡೆಮಿಗೆ ಸ್ವಾಗತ ಇವತ್ತಿನ ಈ ತರಗತಿಯಲ್ಲಿ ಈ ವಾರದ ಪ್ರಮುಖ ಸುದ್ದಿ ವಿಶ್ಲೇಷಣೆಗಳನ್ನು ನಾವು ನೋಡೋಣ ಐದರಿಂದ ಆರು ಟಾಪಿಕ್ಗಳಿದ್ದಾವೆ ಅವುಗಳನ್ನ ನೋಡಿಕೊಂಡು ನಾವು ಈ ವಾರದಲ್ಲಿ ಏನೇನಿದೆ ಅಂಥೇಳಿ ಅದನ್ನು ಇಂಪಾರ್ಟೆಂಟ್ ಇರೋದನ್ನು ಕವರ್ ಮಾಡೋಣ ನೋಡಿ ನಮಗೆಲ್ಲ ಗೊತ್ತಿರೋ ಹಾಗೆ ಈ ವಾರ ಇಕಾನಮಿಕ್ ಸರ್ವೆ ಹಾಗೂ ಬಜೆಟ್ ರಿಲೀಸ್ ಆಗಿದೆ ಸೊ ಈ ಒಂದು ಟಾಪಿಕ್ಗಳೇನಿದೆ ಇವುಗಳನ್ನು ನಾನು ಒಂದು ಸೆಪರೇಟ್ ವಿಡಿಯೋ ಮಾಡಿ ಕೊಡೋಣ ಅಂತ ಇದ್ದೀನಿ ಓಕೆನಾ ಸೊ ಈ ವಿಡಿಯೋನು ಸಹ ಈ ವಾರದಲ್ಲೇ ಬರುತ್ತೆ ಇಕೊನಾಮಿಕ್ ಸರ್ವೇದೊಂದು ಸೆಪರೇಟ್ ವಿಡಿಯೋ ಮಾಡೋಣ ಬಜೆಟ್ ಒಂದು ಸೆಪರೇಟ್ ವಿಡಿಯೋ ಮಾಡೋಣ ಬಜೆಟ್ ಇಂದು ಈ ವಾರದಲ್ಲೇ ಒಂದು ವಿಡಿಯೋ ತರ್ತೀವಿ ಇಕೊನಾಮಿಕ್ ಸರ್ವೆ ಏನಿದೆ ಅದು ವಿತ್ ಇನ್ ಫಿಫ್ಟೀನ್ ಡೇಸ್ ಏನೇನು ಸೀರೀಸ್ ಇದೆ ಅದನ್ನು ನಾವು ಮಾಡೋಣ ಓಕೆನಾ ಸೊ ಅಪಾರ್ಟ್ ಫ್ರಮ್ ದೀಸ್ ಟು ಏನೇನು ಟಾಪಿಕ್ಸ್ ನ್ಯೂಸಲ್ಲಿದೆ ಅದನ್ನು ನಾವಿವತ್ತು ಪ್ರಮುಖವಾಗಿ ನೋಡೋಣ ಓಕೆನಾ ಸೊ ಫಸ್ಟ್ ಟಾಪಿಕ್ ಏನಿದೆ ಇದು ಪಿ ಐ ವಿಲ್ ಇತ್ತು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಟಾಪಿಕ್ ಏನು ಅಂದರೆ ಎರಡು ಸಾವಿರ ವರ್ಷಗಳ ಹಿಂದೆ ಒಂದು ಪ್ಲೇಸ್ ಇತ್ತು ಗುಜರಾತ್ನಲ್ಲಿ ಅದು ಹೇಗೆ ಕ್ಲೈಮೇಟ್ ಗೆ ಅಡಾಪ್ಟ್ ಆಗಿ ಅಲ್ಲಿನ ಇಕಾನಮಿ ಹೇಗೆ ರೆಸಿಲಿಯಂಟ್ ಇದೆ ಅಂತಕ್ಕಂತಹದ್ದನ್ನು ಈ ಒಂದು ಸ್ಟಡಿ ಈ ಒಂದು ಗವರ್ನಮೆಂಟ್ ಸ್ಟಡಿ ಹೇಳ್ತಾ ಇದೆ ಆ ಗವರ್ನಮೆಂಟ್ ಸ್ಟಡಿ ಏನು ಅದರಲ್ಲಿ ಏನೇನು ಫೈಂಡಿಂಗ್ಸ್ ಇದೆ ಅದೆಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಇದನ್ನು ನೀವು ಕೇವಲ ಜಿ ಎಸ್ ತ್ರೀಯಲ್ಲಿ ಆಯಿತಾ ಜಿ ಎಸ್ ತ್ರೀಯಲ್ಲಿ ಮೇನ್ಸಿನಲ್ಲಿ ಎನ್ವಿರಾನ್ಮೆಂಟ್ ರಿಲೇಟೆಡ್ ಇರುವಂತಹ ಸ ಟಾಪಿಕ್ಗಳಿಗೆ ಅದರಲ್ಲೂ ಕ್ಲೈಮೇಟ್ ಚೇಂಜಿನಾಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ಗಳಲ್ಲಿ ಕೇಸ್ ಸ್ಟಡಿಯಾಗಿ ಇದನ್ನು ನೀವು ಬಳಸಬಹುದು ಆಯಿತಾ ನೋಡಿ ಇಲ್ಲಿ ಯಾವುದು ನಗರ್ ಅಂತಕ್ಕಂತಹದು ಪ್ರನೌನ್ಸಿಯೇಷನ್ ಗೊತ್ತಿಲ್ಲ ಜಸ್ಟ್ ನೆನ್ಪಿಟ್ಕೊಳ್ಳಿ ವಾದ್ ನಗರ್ ಅಥವಾ ವಾದ್ ನಗರ್ ಅಂತಕ್ಕಂತಹ ಗುಜರಾತಿನಲ್ಲಿರ್ತಕ್ಕಂತಹ ಒಂದು ಸೆಮಿ ಎರಿ ಆರಿಡ್ ರೀಜನ್ ಇದು ಹೌದಾ ಸೊ ಇಲ್ಲಿ ಏನಾಗ್ತಿತ್ತು ಅಂತ ಅಂತಂದ್ರೆ ಮಳೆಯಲ್ಲಿ ಮಾನ್ಸೂನಿನ ಒಂದು ಮಾನ್ಸೂನಿನ ಒಂದು ಸಂಖ್ಯೆ ಏನಾಗಿದೆ ಅಥವಾ ಮಾನ್ಸೂನ್ ಏನಿದೆ ಅದು ಹೆಚ್ಚು ಕಡಿಮೆ ಇರ್ತಾ ಇತ್ತು ಹೌದಾ ಮಿಡಿವಲ್ ಟೈಮಲ್ಲೇ ಬೇರೆ ಇತ್ತು ಏನ್ಷಿಯಂಟ್ ಟೈಮಲ್ಲೇ ಬೇರೆ ಇತ್ತು ಪೋಸ್ಟ್ ಮಿಡಿವಲ್ ಟೈಮ್ ಸಹ ಅಲ್ಲಿನ ಮಾನ್ಸೂನ್ ಬದಲಾಗಿದೆ ಅಂದ್ರೆ ಏನ್ ಟೈಮಲ್ಲಿ ತುಂಬಾ ಜಾಸ್ತಿ ಮಳೆ ಇತ್ತು ಮಿಡಿವಲಲ್ಲಿ ಅಲ್ಲಿ ಕಡಿಮೆ ಇತ್ತು ಆ ರೀತಿ ಏನಾದರೂ ಇರಬಹುದು ಹೀಗೆ ಮಳೆಯಲ್ಲಿ ಬದಲಾವಣೆ ಇದ್ದರೂ ಸಹ ಅಲ್ಲಿ ಒಂದು ರೆಸಿಲಿಯಂಟ್ ಕ್ರಾಪ್ ಇಕಾನಮಿ ಇತ್ತು ಅಂತ ಅಂತಂದರೆ ಅಲ್ಲಿನ ಕೃಷಿ ಏನೊಂದು ಸಮರ್ಪಕವಾಗಿತ್ತು ಅಲ್ಲಿನ ಬೆಳೆಯೂ ಸಹ ಸಮರ್ಪಕವಾಗಿ ಬರ್ತಾ ಇತ್ತು ಇದಕ್ಕೆ ಏನು ಪ್ರಮುಖ ಕಾರಣ ಅಂತ ಅಂತಂದ್ರೆ ಅವರ ಬೆಳೆ ಪ್ರಮುಖವಾಗಿ ಮಿಲ್ಲೆಟ್ಸ್ ಓಕೆನಾ ಅಂದರೆ ಸಿರಿಧಾನ್ಯಗಳು ಆಯ್ತಾ ಸೊ ಅವರ ಬೆಳೆ ಪ್ರಮುಖವಾಗಿ ಯಾವುದರಿಂದ ಕೂಡಿತ್ತು ಅಂತ ಅಂದರೆ ಸಿರಿಧಾನ್ಯಗಳಿಂದ ಕೂಡಿತ್ತು ಸೊ ಈ ಕ್ಲೈಮೇಟ್ ಚೇಂಜ್ಗೆ ಅಡ್ಯಾಪ್ಷನ್ ಇನ್ ಅಗ್ರಿಕಲ್ಚರ್ ಏನಿದೆ ಅದಕ್ಕೆ ನೀವು ಉದಾಹರಣೆ ಏನು ಕೊಡಬಹುದು ಕ್ಲೈಮೇಟ್ ರೆಸಿಲಿಯೆಂಟ್ ಕ್ರಾಪ್ಗಳು ಕ್ಲೈಮೇಟ್ ರೆಸಿಲಿಯಂಟ್ ಕ್ರಾಪ್ಗಳನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಬೇಕು ಅಂತ ನಾವೇನು ಹೇಳ್ತೀವಲ್ವಾ ಸೊ ಅದೇ ಕ್ಲೈಮೇಟ್ ರೆಸಿಲಿಯೆಂಟ್ ಕ್ರಾಪ್ಗಳು ಯಾವುದು ಅಂತ ಅಂತಂದ್ರೆ ಸಿರಿಧಾನ್ಯಗಳನ್ನು ನಾವು ಹೆಚ್ಚೆಚ್ಚಾಗಿ ಬಳಸಬೇಕು ಅಂತಕ್ಕಂತಹದ್ದು ಅಲ್ವಾ ನೋಡಿ ಸಿರಿಧಾನ್ಯಗಳು ಇವಾಗ ತುಂಬಾ ನ್ಯೂಸ್ ಅಲ್ವಾ ಮೋಸ್ಟ್ಲಿ ಎವ್ರಿ ಸೆಕೆಂಡ್ ಥರ್ಡ್ ಡೇ ಟಾಪಿಕ್ಸಲ್ಲಿ ಮಿಲ್ಲೆಟ್ಸಿನ ಬಗ್ಗೆ ಮಿಲ್ಲೆಟ್ಸಿನ ಪ್ರೊಡಕ್ಷನ್ ಬಗ್ಗೆ ನ್ಯೂಸಸ್ಸಲ್ಲಿ ಇರ್ತದೆ ಸೊ ಇಂತಹ ಸಿಚುವೇಶನಲ್ಲಿ ಈಗ ಮಿಲ್ಲೆಟ್ಸಿನ ಇಂಪಾರ್ಟೆನ್ಸ್ ಅಥವಾ ಮಿಲ್ಲೆಟ್ಸಿನ ಬಗ್ಗೆ ಏನೋ ಉದಾಹರಣೆಗಳನ್ನು ಬರೆಯುವಾಗ ಎಲ್ಲ ಏನು ಮಾಡ್ತೀವಿ ಅಂತಂದರೆ ಎಲ್ಲರೂ ಜನರಲ್ ಪಾಯಿಂಟ್ಸನ್ನು ಬರಿತಾ ಇರ್ತೀವಿ ಹೌದಾ ಈ ವೇದ್ ನಗರ್ ಬಗ್ಗೆ ಅಥವಾ ವಾದ್ ನಗರ್ ಬಗ್ಗೆ ನಾವು ಎಕ್ಸಾಂಪಲನ್ನು ನಾವು ಕೇಸ್ ಸ್ಟಡಿಯಾಗಿ ಇದನ್ನು ಬಳಸಿದ್ರೆ ಅಥವಾ ಇದನ್ನ ನಾವು ಯೂನೀಕ್ ಆಗಿ ಬಳಸಬಹುದು ಅಂದ್ರೆ ಈ ಒಂದು ಕಾಂಟೆಂಟ್ ನಮ್ಮ ಒಂದು ಮೇನ್ಸ್ ಆನ್ಸರ್ ಸ್ವಲ್ಪ ಡಿಫ್ರೆಂಟ್ ಮಾಡುತ್ತೆ ಓಕೆನಾ ಸೊ ವಾದ್ ನಗರ್ ಗುಜರಾತಿನ ಸೆಮಿಯರಿಡ್ ಏರಿಯಾ ಇದು ಕ್ಲೈಮೇಟ್ ರೆಸಿಲಿಯೆಂಟ್ ಕ್ರಾಪ್ ಪ್ರೊಡಕ್ಷನನ್ನು ಕೊಡ್ತು ಹೇಗೆ ಬಿಕಾಸ್ ಆಫ್ ವಾಟ್ ಬಿಕಾಸ್ ಆಫ್ ದಿ ಮಿಲ್ಲೆಟ್ಸ್ ಅಥವಾ ಸಿರಿಧಾನ್ಯಗಳು ಆಯಿತಾ ಸೊ ಇದು ಏನನ್ನ ತೋರಿಸ್ತಾ ಇದೆ ಅಂತ ಅಂತಂದ್ರೆ ಮಾನವ ಹೇಗೆ ತನ್ನ ಕೃಷಿ ಚಟುವ ಚಟುವಟಿಕೆಗಳನ್ನು ಅವ ಹವಾಮಾನ ಮತ್ತು ವಾಯುಗುಣಕ್ಕೆ ಅನುಗುಣವಾಗಿ ಮಾಡ್ತಾ ಇದ್ದಾನೆ ಅಂತ ಬದಲಾಯಿಸ್ತಾ ಇದ್ದಾನೆ ಅಂತಕ್ಕಂತಹದಕ್ಕೆ ಇದು ಉದಾಹರಣೆ ಅಲ್ವಾ ಸೊ ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರ್ ಅಥವಾ ಕ್ಲೈಮೇಟ್ ರೆಸಿಲಿಯಂಟ್ ಅಗ್ರಿಕಲ್ಚರಿಗೂ ಇದನ್ನು ನೀವು ಕೇಸ್ ಸ್ಟಡಿಯಾಗಿ ಬಳಸಬಹುದು ಫಾರ್ ಅಗ್ರಿಕಲ್ಚರ್ ಮತ್ತು ಸಿರಿಧಾನ್ಯಗಳ ಬಗ್ಗೆ ಬಳಸಬಹುದು ಓಕೆ ಅಲ್ವಾ ಸೊ ನಮ್ಮ ನೆಕ್ಸ್ಟ್ ಟಾಪಿಕ್ ನೋಡೋಣ ಇಂಡಿಯಾ ಫ್ರಾನ್ಸ್ ರಿಲೇಷನ್ಸ್ ಯಾಕೆ ಇಂಡಿಯಾ ಫ್ರಾನ್ಸ್ ರಿಲೇಷನ್ಸು ಅದನ್ನು ತಿಳಿದುಕೊಳ್ಳೋದ್ಕಿಂತ ಮುಂಚೆ ನಮಗೆ ಇದು ಪ್ರಿಲಿಮ್ಸಲ್ಲಿ ಯಾವುದಕ್ಕೆ ಇಂಪಾರ್ಟೆಂಟ್ ಆಗ್ತದೆ ಫಸ್ಟ್ ಪೇಪರಿನಲ್ಲಿ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಲ್ವಾ ಅದೇ ರೀತಿಯಾಗಿ ಮೇನ್ಸ್ನಲ್ಲಿ ನೋಡಿ ಜಿ ಎಸ್ ಟೂನಲ್ಲಿ ಇಂಟರ್ನ್ಯಾಷನಲ್ ರಿಲೇಶನ್ಸಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಟಾಪಿಕ್ ಇದು ನೋಡಿ ಯಾಕೆ ಇದು ಇನ್ನೂ ಇಂಪಾರ್ಟೆಂಟ್ ಅಂತಕ್ಕಂಥದನ್ನ ನಾರ್ಮಲಿ ಅನಲೈಸ್ ಮಾಡೋದಾದ್ರೆ ಫಸ್ಟ್ ಆಫ್ ಆಲ್ ಏನು ಈ ನಮ್ಮ ವೆಸ್ಟರ್ನ್ ಕಂಟ್ರೀಸ್ ಏನು ಪಶ್ಚಿಮ ರಾಷ್ಟ್ರಗಳಿವೆ ಅವುಗಳಲ್ಲಿ ಒಂದು ಒಳ್ಳೆಯ ಏನು ಸಂಬಂಧಗಳು ಅಂತ ಭಾರತದ್ದು ಕೆಲವೇ ಕೆಲವು ರಾಷ್ಟ್ರಗಳ ಜೊತೆಗೆ ಒಳ್ಳೆಯ ಸಂಬಂಧಗಳು ಇವೆ ಅದು ಯಾವಾಗ್ಲಿಂದ ಮುಂಚೆಯಿಂದನೂ ಸಹ ಸೊ ಅಂತಹ ಕೆಲವೇ ರಾಷ್ಟ್ರಗಳಲ್ಲಿ ಬರುವಂತಹದ್ದು ಫ್ರಾನ್ಸ್ ಸಹ ಒಂದು ಓಕೆನಾ ಸೊ ಈ ಫ್ರಾನ್ಸಿನ ಒಂದು ಯಾಕೆ ಇದು ಫ್ರಾನ್ಸು ಸಹ ಒಂದು ಅಂತ ನಾವು ಹೇಳ್ತೀವಿ ಅಂತ ಅಂತಂದ್ರೆ ನಮ್ಮ ಸ್ವಾತಂತ್ರ್ಯದ ನಂತರ ಆಯಿತಾ ಸ್ವತಂತ್ರದ ನಂತರದ ಸಿಚುವೇಶನ್ಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ಪಶ್ಚಿಮ ರಾಷ್ಟ್ರಗಳು ಭಾರತವನ್ನು ವಿರೋಧಿಸುವ ಸಂದರ್ಭದಲ್ಲಿ ಫ್ರಾನ್ಸ್ ಏನಿದೆ ಅದು ಭಾರತದ ಪರವಾಗಿ ನಿಂತಿರುವಂತಹ ಕೆಲವು ರಾಷ್ಟ್ರಗಳಲ್ಲಿ ಒಂದು ಆಯಿತಾ ಯು ಎಸ್ ನಮ್ಗೆ ಗೊತ್ತಿರೋ ಹಾಗೆ ಅಮೆರಿಕ ಏನು ಯಾವಾಗಲೂ ತನ್ನ ಒಂದು ಇಂಟ್ರೆಸ್ಟನ್ನು ಫಸ್ಟ್ ನೋಡಿಕೊಂಡು ಬೇರೆ ದೇಶಗಳ ಬಗ್ಗೆ ಆಮೇಲೆ ನೋಡುವಂತಹದು ಅಲ್ವಾ ಈವನ್ ಯುರೋಪಿಯನ್ ಯೂನಿಯನ್ ಆಗಿರಲಿ ಆಗಿರಬಹುದು ಜರ್ಮನಿ ಆಗಿರಬಹುದು ಬ್ರಿಟನ್ ಆಗಿರಬಹುದು ಇವೆಲ್ಲವೂ ಸಹನೂ ಸಹ ಏನು ಲಿಮಿಟೆಡ್ ಕೋಆಪರೇಷನ್ ಅಂದ್ರೆ ಎಲ್ಲದರ ಜೊತೆಗೆ ಒಳ್ಳೆ ಸಂಬಂಧಗಳೇ ಇವೆ ಆದರೆ ಅತ್ಯುನ್ನತ ಸಂಬಂಧಗಳು ಅಂತ ಹೇಳಬೇಕು ಅಂತ ಅಂತಂದ್ರೆ ಫ್ರಾನ್ಸ್ ಅದರಲ್ಲೂ ಸಹ ಒಂದು ಅಂತ ನಾವು ಹೇಳಬಹುದು ಅಲ್ವಾ ಇದು ಸೆಕೆಂಡ್ ಥಿಂಗ್ ಥರ್ಡ್ ಥಿಂಗ್ ಏನು ಅಂತ ಅಂತಂದ್ರೆ ಈ ವರ್ಷದ ಗಣರಾಜ್ಯೋತ್ಸವಕ್ಕೆ ಅತಿಥಿಗಳಾಗಿ ಬಂದಿರತಕ್ಕಂಥವ್ರು ಯಾರು ನಮ್ಮ ಫ್ರಾನ್ಸಿನ ಅಧ್ಯಕ್ಷರು ಹೌದಲ್ವಾ ಅವರ ಹೆಸರನ್ನ ಅವರ ಹೆಸರು ಗೊತ್ತಿದೆ ಅಂತ ಅಂತಂದ್ರೆ ನೀವು ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡ್ಬೇಕು ಆದ್ದರಿಂದ ಈ ಮೂರು ಅಂಶಗಳಿಂದ ಏನಾಗ್ತದೆ ನಮಗೆ ಇಂಡಿಯಾ ಫ್ರಾನ್ಸ್ ರಿಲೇಶನ್ಸು ಇಂಪಾರ್ಟೆಂಟ್ ಆಗ್ತದೆ ಹೌದಾ ಸೊ ಒಬ್ಬ ನಾರ್ಮಲ್ ಜನರಲ್ ಯು ಪಿ ಸಿ ಆಸ್ಪಿರೆಂಟ್ ಮಾಡ್ತಾರೆ ಓಕೆ ಇಂಡಿಯಾ ಫ್ರಾನ್ಸ್ ರಿಲೇಷನ್ಸ್ ನ್ಯೂಸ್ ಅಲ್ಲಿ ಇತ್ತು ಅದನ್ನು ಓದ್ಕೊಂಡು ಬಿಡ್ತಾರೆ ಹೌದಾ ಯು ಪಿ ಎಸ್ಸಿ ಗೆ ಗೊತ್ತು ಯಾವ ರೀತಿಯಾಗಿ ಕ್ವೆಶನ್ಸ್ ಕೇಳಬೇಕು ಅಂತ ಅವ್ರಿಗೆ ಗೊತ್ತು ಸ್ಟೂಡೆಂಟ್ಸ್ ಎಲ್ಲ ಏನು ಮಾಡಿದ್ದಾರೆ ಇಂಡಿಯಾ ಫ್ರಾನ್ಸ್ ರಿಲೇಷನ್ಸ್ ನ್ಯೂಸಲ್ಲಿತ್ತು ಸೊ ಇಂಡಿಯಾ ಫ್ರಾನ್ಸ್ ರಿಲೇಷನ್ಸನ್ನು ಜನರಲ್ ಆಗಿ ಓದ್ಕೊಂಡಿದ್ದಾರೆ ಅಂತ ಹೌದಾ ಬಟ್ ಏನಾಗಿರುತ್ತೆ ಯು ಪಿ ಸಿ ಅಲ್ಲಿ ಕ್ವೆಶನ್ ಪೇಪರ್ ಸೆಟ್ಟರು ನಾವು ನಮ್ಮ ನಿಮ್ಮ ಥರ ವೆಬ್ಸೈಟ್ಗಳನ್ನು ನೋಡಿ ಕರೆಂಟ್ ಅಫೇರ್ಸನ್ನು ಪ್ರಿಪೇರ್ ಆಗೋದಿಲ್ಲ ಅಲ್ವಾ ದೇ ಪ್ರಾಪರ್ಲಿ ರೀಡ್ ನ್ಯೂಸ್ ಪೇಪರ್ಸ್ ಪಬ್ಲಿಕೇಶನ್ಸ್ ಆರ್ಟಿಕಲ್ಸ್ ಅವೆಲ್ಲ ಸೊ ಅವ್ರೇನು ಮಾಡಿರ್ತಾರೆ ವಾಟ್ ಮೇಕ್ಸ್ ಇಂಡಿಯಾ ಫ್ರಾನ್ಸ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಟಿಕ್ ಅಂತ ಒಂದು ಆರ್ಟಿಕಲ್ ಇದೆ ಇದನ್ನು ಓದಿರ್ತಾರೆ ಸೊ ಇಲ್ಲಿ ಕ್ವೆಶನ್ನು ಇಂಡಿಯಾ ಫ್ರಾನ್ಸ್ ರಿಲೇಷನ್ ಬಗ್ಗೆ ಇರೋದಿಲ್ಲ ಇಂಡಿಯಾ ಫ್ರಾನ್ಸ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಪು ಹೇಗೆ ಡೆವಲಪ್ ಆಗಿದೆ ಅದು ಎಷ್ಟು ಇಫೆಕ್ಟಿವ್ ಆಗಿದೆ ಹೌದಾ ಅದನ್ನು ಇನ್ನೂ ಇಫೆಕ್ಟಿವ್ ಮಾಡಬೇಕು ಅಂತ ಅಂತಂತಂದರೆ ಭಾರತ ಮತ್ತು ಫ್ರಾನ್ಸ್ ಯಾವ ಯಾವ ಇಂಪ್ರೂವ್ಮೆಂಟ್ಸನ್ನು ತರಬೇಕು ಅಂತಕ್ಕಂತಹ ಒಂದು ಅನಲೈಟಿಕಲ್ ಕ್ವೆಶನ್ ಮತ್ತು ಅಪ್ಲಿಕೇಶನ್ ಲೆವೆಲ್ ಕ್ವೆಶನನ್ನು ಕೇಳ್ಬಿಡ್ತಾರೆ ಸೊ ಇಂಥ ಸಿಚುವೇಶನಲ್ಲಿ ಅಲ್ಲಿ ಮಾಡ್ತೀವಿ ನಾವು ನಮಗೆ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂತ ಅಂತಂದ್ರೆನೆ ಗೊತ್ತಿಲ್ಲ ಸೊ ಅದ್ರ ಬಗ್ಗೆ ಐಡಿಯಾಗಳನ್ನು ಕೊಡುವ ಬದಲಾಗಿ ನಾವು ಇಂಡಿಯಾ ಫ್ರಾನ್ಸ್ನ ನಲೇಶನ್ಸ್ ಎಷ್ಟು ಚೆನ್ನಾಗಿವೆ ಅಂತಕ್ಕಂಥದ್ದನ್ನು ಹೆಚ್ಚಾಗಿ ಹೇಳಿ ನಾವು ಮುಗಿಸ್ಬಿಡ್ತೀವಿ ಸೊ ಅಂಥ ಸಿಚುವೇಶನ್ ಅಲ್ಲಿ ಏನಾಗುತ್ತೆ ಈ ಈ ಒಂದು ಆವ್ರೇಜ್ ಆನ್ಸರ್ಗಳನ್ನು ಬರೆದಿಂತಹ ಬರೆದಿರುವಂಥವ್ರಿಗೆ ಬಿಲೋ ಆ್ಯವ್ರೇಜ್ ಮಾರ್ಕ್ಸ್ಗಳೇ ಸಿಗುವಂಥದ್ದು ಅದೇ ನಾವು ಒಂದು ನ್ಯೂಸ್ ಪೇಪರ್ನ ಓದೋ ಹವ್ಯಾಸವನ್ನು ಇಟ್ಕೊಂಡು ಇಂಥ ಆರ್ಟಿಕಲ್ಸನ್ನು ಮತ್ತ ಸ್ಪೆಸಿಫಿಕ್ ಆಗಿ ಸ್ಪೆಸಿಫಿಕ್ ಆಗಿ ಬಳಸಿ ಮತ್ತು ಇವುಗಳ ಬೇಸಿಸ್ ಮೇಲೆ ನಮ್ಮ ಥಿಂಕಿಂಗ್ ಕೆಪಾಸಿಟಿಯನ್ನು ಇಂಪ್ರೂವ್ ಮಾಡಿಕೊಂಡು ಒಂದು ಒಳ್ಳೆಯ ಆನ್ಸರ್ ಬರೆದಿದ್ರೆ ನಮ್ಮ ಆನ್ಸರ್ ವಿಲ್ ಬಿ ಲುಕಿಂಗ್ ಡಿಫ್ರೆಂಟ್ ಫ್ರಮ್ ದಿ ಅದರ್ ಪೀಪಲ್ಸ್ ಆನ್ಸರ್ ಅಲ್ವಾ ಸೊ ಅದೇ ರೀತಿಯಾಗಿಯೇ ನಮಗೆ ಬರುವಂತಹ ಅಂಕಗಳು ಸಹ ಬೇರೆಯವರ ಅಂಕಗಳಿಗಿಂತ ವಿಭಿನ್ನವಾಗಿರ್ತವೆ ಮತ್ತು ಜಾಸ್ತಿ ಆಗಿರ್ತವೆ ಆದ್ದರಿಂದ ಏನಾದರೂ ಆಗಲಿ ನ್ಯೂಸ್ ಪೇಪರ್ಗಳನ್ನು ನೀವು ಮಿಸ್ ಮಾಡಬಾರ್ದು ಮತ್ತು ಯು ಪಿ ಎಸ್ ಸಿ ಯಾವ ರೀತಿಯಾಗಿ ಯೋಚಿಸ್ತದೆ ಆ ರೀತಿಯಲ್ಲಿ ನಾವು ಯೋಚಿಸ್ಲಿಕ್ಕೆ ಪ್ರಯತ್ನಿಸಬೇಕು ನೂರಕ್ಕೆ ನೂರೂ ನಾವು ಅದು ಆ ಒಂದು ಯೋಚನೆಯನ್ನು ಮ್ಯಾಚ್ ಮಾಡ್ತೀವಿ ಅಂತ ಹೇಳಿಕ್ಕಾಗೋದಿಲ್ಲ ಆದರೆ ಆ ಒಂದು ಹ್ಯಾಬಿಟನ್ನು ಆ ಒಂದು ಹವ್ಯಾಸವನ್ನು ನಾವು ಬೆಳೆಸ್ಕೊಂಡು ಬಂದರೆ ಅಟ್ಲೀಸ್ಟ್ ಪರ್ ಪ್ರತಿಯೊಂದು ಕ್ವೆಶನ್ ಪೇಪರ್ನಲ್ಲೂ ಸಹ ಎರಡು ಮೂರು ಅಥವಾ ನಾಲ್ಕರಿಂದ ಐದು ಕ್ವೆಶನ್ಗಳು ಓಕೆ ಗೆಸ್ ವರ್ಕ್ ಮಾಡಿರುವಂತಹ ಕ್ವೆಶನ್ಗಳೇ ಬಂದಿವೆ ಅಂತಹ ಬರುವಂತಹ ಸಾಧ್ಯತೆ ಹೆಚ್ಚು ಆ ರೀತಿ ಬಂದಾಗ ಏನಾಗ್ತದೆ ನಮ್ಮ ಆ ಫೋರ್ ಫೈವ್ ಎಕ್ಸಲೆಂಟ್ ಆನ್ಸರ್ಸ್ ಆಲ್ಸೋ ನಮ್ಮ ಒಂದು ಸ್ಕೋರನ್ನು ನಮ್ಮ ಒಂದು ಅಂಕಗಳನ್ನು ನೂರರ ಗಡ್ಡಿಯನ್ನು ದಾಟಿಸುವ ಒಂದು ಪ್ರೊಬೆಬಿಲಿಟಿಯನ್ನು ಹೊಂದಿರ್ತವೆ ಆಯಿತಾ ನೋಡಿ ಇಲ್ಲಿ ಇನ್ನೊಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರತಿ ಪೇಪರಲ್ಲೂ ಜಿ ಎಸ್ ಪೇಪರ್ಗಳಲ್ಲೂ ಇಪ್ಪತ್ತು ಕ್ವೆಶನ್ಸ್ ಇರ್ತದೆ ಅಂದರೆ ಜಿ ಎಸ್ ಒನ್ ಟೂ ತ್ರೀಯಲ್ಲಿ ಅಲ್ವಾ ಈ ಇಪ್ಪತ್ತರಲ್ಲಿ ಇಪ್ಪತ್ತು ಕ್ವೆಶನ್ಸೂ ಚೆನ್ನಾಗಿ ಮಾಡಿದ್ದೀನಿ ಅಂತಕ್ಕಂತಹವರು ಯಾರೂ ಸಿಗೋದಿಲ್ಲ ಆಯಿತಾ ಸೊ ಯೂಶಲಿ ಏನು ಮಾಡಬೇಕು ಅಂತಂದರೆ ಹತ್ತರಿಂದ ಹನ್ನೆರಡು ಕ್ವೆಶನ್ಗಳನ್ನು ಚೆನ್ನಾಗಿ ಬರೀಲಿಕ್ಕೆ ಪ್ರಯತ್ನಿಸಬೇಕು ಆಯಿತಾ ಮೂರರಿಂದ ನಾಲ್ಕು ಕ್ವೆಶನ್ ಗಳನ್ನ ಆವರೇಜು ಮತ್ತೆ ಇನ್ನು ಮೂರರಿಂದ ನಾಲ್ಕು ಕ್ವೆಶನ್ಸ್ ಬಿಲೋ ಆವರೇಜ್ ಬರೀಲಿಕ್ಕೆ ಪ್ರಯತ್ನಿಸಬೇಕು ಈ ಸ್ಟ್ರಾಟಜಿಯನ್ನು ಬಳಸಿದಾಗ ಮಾತ್ರ ನಮಗೆ ಒಂದು ಉನ್ನತ ಸ್ಕೋರ್ ಅನ್ನ ಪಡೀಲಿಕ್ಕೆ ಸಾಧ್ಯವಾಗುವಂತಹದ್ದು ಆಗ್ಬೋದಲ್ವಾ ಸೊ ಆದ್ದರಿಂದ ಈಗ ನೆಕ್ಸ್ಟ್ ನಾವು ಏನು ಮಾಡೋಣ ಅಂತಂದರೆ ಈ ಒಂದು ಆರ್ಟಿಕಲಿನ ಮುಖಾಂತರನೇ ಫಸ್ಟು ಈ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಪಿನ ಕುರಿತಾಗಿ ಏನೇನಿದೆ ಈ ಅಂಶಗಳನ್ನು ನೋಡೋಣ ಇಲ್ಲ ಅಂತಂದರೆ ಫಸ್ಟು ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಇಂಡಿಯಾ ಫ್ರಾನ್ಸ್ ರಿಲೇಷನ್ಸನ್ನು ನಾವು ನೋಡಿಕೊಂಡು ಆ ಒಂದು ಆರ್ಟಿಕಲ್ಗೆ ವಾಪಸ್ ಬರೋಣ ಈ ಇತ್ತೀಚೆಗೆ ಏನಾಯಿತು ಅಂತಂತಂದರೆ ಫ್ರಾನ್ಸಿನ ಅಧ್ಯಕ್ಷರಾಗಿರ್ತಕ್ಕಂತಹ ಯಾರು ನಾನು ಕಮೆಂಟ್ ಸೆಕ್ಷನಲ್ಲಿ ಹೇಳಿಕ್ಕೆ ಹೇಳಿದ್ದೀನಲ್ವಾ ಫ್ರಾನ್ಸಿನ ಅಧ್ಯಕ್ಷರು ಅವರು ನಮ್ಮ ಭಾರತದ ಗಣರಾಜ್ಯೋತ್ಸವಕ್ಕೆ ಅತಿಥಿಯಾಗಿ ಮುಖ್ಯ ಅತಿಥಿಯಾಗಿ ಬಂದರು ಆಯ್ತಲ್ವಾ ಸೊ ಅವರ ಈ ಒಂದು ವಿಸಿಟ್ ಏನಿದೆ ಇದು ಮೂರನೆಯ ವಿಸಿಟ್ ಓಕೆನಾ ಎರಡು ಸಾವಿರದ ಹದಿನೆಂಟರಲ್ಲಿ ಅವರ ಚುನಾವಣೆಯ ನಂತರ ಅವರೊಂದ್ಸರಿ ಬರ್ತಾರೆ ಅದಾದ ನಂತರ ಎರಡು ಸಾವಿರದ ಇಪ್ಪತ್ತ್ ಮೂರರ ಜಿ ಟ್ವೆಂಟಿ ಸಮ್ಮೇಳನದ ಸಂದರ್ಭದಲ್ಲಿ ಬರ್ತಾರೆ ಶೃಂಗಸಭೆಯ ಟೈಮಲ್ಲಿ ಬರ್ತಾರೆ ಅದೇ ರೀತಿಯಾಗಿ ಈಗ ಬಂದಿರುವಂತಹದ್ದು ಸೊ ನ್ಯಾಚುರಲಿ ಅವ್ರು ಬಂದಾಗ ಮ್ಯೂಚುವಲಿ ಒಂದು ಬೈಲ್ಯಾಟರಲ್ ಡಿಸ್ಕಶನ್ಸ್ ಬೈಲ್ಯಾಟರಲ್ ಕೋಆಪರೇಷನ್ ಕುರಿತಾಗಿ ಮಾತುಕತೆಗಳು ನಡೆದೇ ನಡೆದಿದಾವಲ್ವಾ ಸೊ ಆ ಮಾತುಕತೆಗಳಲ್ಲಿ ಪ್ರ ಏನೇನು ಮಾತುಕತೆಗಳಾದವು ಅಲ್ಲಿನ ಪ್ರಮುಖ ಅಂಶಗಳು ಏನು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಳೋಣ ಫಸ್ಟ್ ಆಫ್ ಆಲ್ ಏನು ಅಂತ ಅಂತಂತಂದರೆ ಇಂಟೆನ್ಸಿಫಿಕೇಷನ್ ಆಫ್ ಕೋಆಪರೇಷನ್ ಇನ್ ದಿ ಸೌತ್ ವೆಸ್ಟ್ ಇಂಡಿಯನ್ ಓಷನ್ ನಿಮಗೆಲ್ಲ ಭೂಗೋಳದ ಪರಿಚಯ ಇದ್ದರೆ ಭಾರತದ ಏನಂತ ಹೇಳ್ತೀವಿ ಅಂದರೆ ಪಶ್ಚಿಮದಲ್ಲಿ ಪಶ್ಚಿಮದಲ್ಲಿ ಸಮುದ್ರದಲ್ಲಿ ಅಥವಾ ಸಾಗರದಲ್ಲಿ ಒಬ್ಬ ನೇಬರ್ ಇದ್ದಾರೆ ಅದರ ಹೆಸರೇನು ಗೊತ್ತಾ ರೀಯೂನಿಯನ್ ಐಲ್ಯಾಂಡ್ ಅಂತ ರೀಯೂನಿಯನ್ ಐಲ್ಯಾಂಡ್ ಅಂತ ಈ ಒಂದು ರೀಯೂನಿಯನ್ ಐಲ್ಯಾಂಡ್ ಏನಿದೆ ಇದು ಫ್ರಾನ್ಸಿನ ಕಂಟ್ರೋಲಲ್ಲಿ ಇರುವಂಥ ಐಲ್ಯಾಂಡ್ ಓಕೆನಾ ಸೊ ಈ ಫ್ರಾನ್ಸಿನ ಈ ರೀಯೂನಿಯನ್ ಐಲ್ಯಾಂಡ್ ಇರೋದರಿಂದ ಫ್ರಾನ್ಸಿಗೂ ಮತ್ತು ಏನಂತ ಕರಿತೀವಿ ಇದನ್ನು ನಮ್ಮ ಇಂಡಿಯನ್ ಓಷನಿಗೂ ಸಹ ಲಿಂಕ್ ಹೆಚ್ಚು ಓಕೆನಾ ಸೊ ಈ ಒಂದು ಕೋಆಪರೇಷನನ್ನು ಈ ಒಂದು ಏನಂತ ಕರಿತೀವಿ ಇಲ್ಲಿರ್ತಕ್ಕಂತಹ ಸೆಕ್ಯೂರಿಟಿ ಆಸ್ಪೆಕ್ಟ್ಗಳನ್ನು ನೋಡಲಿಕ್ಕೆ ಅವರು ಸೌತ್ ವೆಸ್ಟ್ ಇಂಡಿಯನ್ ಓಷನ್ನಲ್ಲಿ ನೋಡಿ ನೈಋತ್ಯ ಹಿಂದೂ ಮಹಾಸಾಗರದಲ್ಲಿ ನೈಋತ್ಯ ಹಿಂದೂ ಮಹಾಸಾಗರದಲ್ಲಿ ಭಾರತದ ಜೊತೆಗೆ ಸೆಕ್ಯೂರಿಟೀಸನ್ನು ಅಥವಾ ಕೋಆಪರೇಷನನ್ನು ಹೆಚ್ಚು ಮಾಡಬೇಕು ಅಂತಕ್ಕಂತಹದ್ದ ಅಂತಹ ಒಂದು ಮಾತುಕತೆ ಆಯಿತು ಅದೇ ರೀತಿಯಾಗಿ ಈಗ ಇಂಡೋ ಪೆಸಿಫಿಕ್ ಅಂತಕ್ಕಂಥ ವರ್ಡ್ ತುಂಬ ಪಾಪ್ಯುಲರೈಸ್ ಆಗಿದೆ ಅಲ್ವಾ ಇದನ್ನು ಯಾರು ಪಾಪ್ಯುಲರೈಸ್ ಮಾಡಿದ್ದು ಯು ಎಸ್ ಯಾಕೋ ಯಾವ ಒಂದು ಪರ್ಪಸಿಗೋಸ್ಕರ ಚೈನಾವನ್ನು ಕಂಟ್ರೋಲ್ ಮಾಡಲಿಕ್ಕೆ ಯಾಕಂತಂದರೆ ಸೌತ್ ಚೈನಾ ಸಿಯಲ್ಲಿ ಚೈನಾ ತುಂಬ ಅಟ್ರಾಸಿಟಿಸನ್ನ ಮಾಡ್ತಾ ಇದೆ ತುಂಬ ಕಂಟ್ರೋಲಿಂಗ್ ಅಥಾರಿಟೇಟಿವ್ ನೇಚರ್ ಇರೋದ್ರಿಂದ ಈ ಚೈನಾವನ್ನ ಕಂಟ್ರೋಲ್ ಮಾಡಬೇಕು ಅಂತಕ್ಕಂಥದಕ್ಕೆ ಯು ಎಸ್ ಅನ್ ಇಂಡೋ ಪೆಸಿಫಿಕ್ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿದೆ ಅದರ ಅಕಾರ್ಡಿಂಗ್ ಆಗಿ ಯಾರ್ಯಾರು ಹೆಚ್ಚು ಶ್ರಮಿಸ್ತಾ ಇದ್ದಾರೆ ಯು ಎಸ್ ಆಗಿರಬಹುದು ಭಾರತ ಆಗಿರಬಹುದು ಜಪಾನ್ ಮತ್ತು ಆಸ್ಟ್ರೇಲಿಯಾ ನಮ್ಮ ಕ್ವಾಡಿನ ಮುಖಾಂತರ ನೆನಪಿದೆ ಅಲ್ವಾ ಸೊ ಈ ಕ್ವಾಡ್ನ ಮುಖಾಂತರ ನಾವು ಇಂಡೋ ಪೆಸಿಫಿಕ್ ಅನ್ನ ಸ್ಟ್ರೆಂಥನ್ ಮಾಡ್ತಾ ಇದ್ದೀವಿ ಸೊ ಈ ಕ್ವಾಡ್ ಅಷ್ಟೇ ಅಲ್ಲ ಫ್ರಾನ್ಸ್ ಸಹ ಒಂದು ಇಂಡೋ ಪೆಸಿಫಿಕ್ ಪಾರ್ಟ್ನರ್ಶಿಪ್ಪಿಗೋಸ್ಕರ ಒಂದು ಒಳ್ಳೆಯ ರೋಲನ್ನು ಒಂದು ಮುಖ್ಯವಾದ ಪಾತ್ರವನ್ನು ನಿರ್ವಹಿಸ್ತಾ ಇದೆ ಓಕೆನಾ ಸೊ ಫಸ್ಟ್ ಆಫ್ ಆಲ್ ಕೋಆಪರೇಷನ್ ಎಲ್ಲಿ ನೈಋತ್ಯ ಹಿಂದೂ ಮಹಾಸಾಗರದಲ್ಲಿ ಎರಡನೇದು ಇಂಡೋ ಪೆಸಿಫಿಕ್ನಲ್ಲಿ ಮೂರನೇದು ನಮಗೆಲ್ಲ ಗೊತ್ತಿರೋ ಹಾಗೆ ಡಿಫೆನ್ಸ್ ಮತ್ತೆ ಸೆಕ್ಯೂರಿಟಿ ಆಯಿತಾ ರಕ್ಷಣೆ ಮತ್ತು ಸುರಕ್ಷಣಾ ಭದ್ರತೆಯ ಒಂದು ಕ್ಷೇತ್ರದಲ್ಲಿ ನೋಡಬೇಕು ಅಂತ ಅಂತಂದ್ರೆ ಅನೇಕ ವಿಷಯಗಳು ಇಂಡಿಯಾ ಮತ್ತು ಫ್ರಾನ್ಸ್ನ ನಡುವೆ ನಡೀತಾ ಇವೆ ಫಸ್ಟ್ ಆಫ್ ಆಲ್ ಏನು ಅಂತ ಅಂತಂದ್ರೆ ನೋಡಿ ಫಸ್ಟ್ ಆಫ್ ಆಲ್ ಈ ಒಂದು ಡಿಫೆನ್ಸ್ ಮತ್ತೆ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್ ಅಲ್ಲಿ ಏನೇನು ಇಂಡಿಯಾ ಮತ್ತು ಫ್ರಾನ್ಸ್ನ ನಡುವೆ ಇದೆ ಅಂತಕ್ಕಂಥದನ್ನ ಈಗ ಕೆಳಗೆ ಎರಡೇ ನಿಮಿಷಗಳಲ್ಲಿ ನಾವು ನೋಡೋಣ ಈ ಒಂದು ಈ ಈ ವರ್ಷದ ಈ ಒಂದು ವಿಸಿಟ್ನಲ್ಲಿ ಏನೇನೋ ಡಿಸೈಡ್ ಮಾಡಿದ್ರು ಅಂದರೆ ಈ ಬೈಲ್ಯಾಟರಲ್ ಮಲ್ಟಿಲ್ಯಾಟರಲ್ ಮತ್ತು ರೀಜನಲ್ ಮತ್ತು ಇನ್ಸ್ಟಿಟ್ಯೂಷನಲ್ ಇನಿಷಿಯೇಟಿವ್ಸ್ ಏನಿದೆ ಅವುಗಳನ್ನ ಒಂದು ಸ್ಟೆಪ್ ಎತ್ತರಕ್ಕೆ ತಗೊಂಡು ಹೋಗಬೇಕು ಅಂತಕ್ಕಂತಹದ್ದು ಈ ಮಾತುಕತೆಗಳಲ್ಲಿ ಡಿಸೈಡ್ ಆಗ್ತದೆ ಅಷ್ಟೇ ಅಲ್ಲದೆ ನೋಡಿ ಮಲ್ಟಿಲ್ಯಾಟರಲಿಸಮ್ ಬಹುಪಕ್ಷೀಯತೆ ಈ ಬಹುಪಕ್ಷೀಯತೆ ಏನಿದೆ ಅದನ್ನ ಫ್ರಾನ್ಸ್ ಮುಂಚೆಯಿಂದನೂ ಸಹ ಸಪೋರ್ಟ್ ಮಾಡ್ತಾ ಇದೆ ಯಾವಾಗಿಂದ ಇಮಿಡಿಯೆಟ್ಲಿ ಆಫ್ಟರ್ ವರ್ಲ್ಡ್ ವಾರ್ ಸೊ ಈ ಬಹುಪಕ್ಷೀಯತೆಯನ್ನು ಕುರಿತಾಗಿ ಫ್ರಾನ್ಸ್ ಮತ್ತು ಇಂಡಿಯಾ ಭಾರತದ ನಿಲುವು ಒಂದೇ ಆಗಿದೆ ಎಲ್ಲ ರಾಷ್ಟ್ರಗಳಿಗೂ ಸಮಾನ ಅವಕಾಶಗಳು ಸಿಗಬೇಕು ಅಂತಕ್ಕಂತಹದ್ದು ಫ್ರಾನ್ಸಿನ ಒಂದು ಅಭಿಪ್ರಾಯ ಈ ಇದೇ ಭಾರತದ ಅಭಿಪ್ರಾಯ ಅಂತಲೂ ನಿಮಗೆಲ್ಲ ಗೊತ್ತಿದೆ ಸೊ ಇದರಲ್ಲೂ ಸಹ ಎರಡು ಎರಡೂ ದೇಶಗಳು ಬಹುಪಕ್ಷೀಯತೆಯನ್ನು ಸಹ ಮುಂದುವರ್ಸ್ಕೊಂಡು ಹೋಗಬೇಕು ಮತ್ತು ಈ ಯು ಎನ್ ಸೆಕ್ಯೂರಿಟಿ ಕೌನ್ಸಿಲಿನಲ್ಲಿ ಬದಲಾವಣೆಗಳನ್ನ ತರಬೇಕು ಅಂತಕ್ಕಂಥದ್ದನ್ನು ಸಹ ಅವರು ಮಾತುಕತೆಗಳಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಸ್ಟ್ರಾಟಜಿಕ್ ಸ್ಪೇಸ್ ಡೈಲಾಗ್ಗಳನ್ನು ನಾವು ಅವರು ಕೈಗೊಂಡಿದ್ದಾರೆ ಏನು ಸ್ಟ್ರಾಟಜಿಕ್ ಸ್ಪೇಸ್ ಡೈಲಾಗು ಅಂತಂದ್ರೆ ಭಾರತದ ಇಸ್ರೋವಿನ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಮತ್ತು ಏರ್ ಅರಿಯಾನೆ ಸ್ಪೇಸ್ ಆಫ್ ಫ್ರಾನ್ಸ್ ಆಯಿತಾ ಅರಿಯಾನೆ ಅಂತಕ್ಕಂಥ ಫ್ರಾನ್ಸಿನ ಸಂಸ್ಥೆಯ ನಡುವೆ ಒಪ್ಪಂದಗಳನ್ನು ಸಹ ನಾವು ಈ ವರ್ಷ ಗಮನಿಸಬಹುದು ಇವೆಲ್ಲ ನಮಗೆ ಈ ವರ್ಷ ತೆಗೆದುಕೊಂಡಿರುವಂತಹ ಅಂದರೆ ಈ ಮಾತುಕತೆ ಈ ಭೇಟಿಯಲ್ಲಿ ಆಗಿರ್ತಕ್ಕಂತಹ ಮುಖ್ಯಾಂಶಗಳು ಆಯ್ತಲ್ವಾ ಇನ್ ಜನರಲ್ ಇಂಡಿಯಾ ಮತ್ತು ಫ್ರಾನ್ಸ್ ರಿಲೇಷನ್ಸ್ ಹೇಗಿದೆ ನೋಡಿ ಇಂಡಿಯಾ ಮತ್ತು ಫ್ರಾನ್ಸಿನ ರಿ ಸಂಬಂಧಗಳೇನಿದೆ ಅವುಗಳಲ್ಲಿ ಸಂಸ್ಕೃತಿ ಆಮೇಲೆ ಆರ್ಥಿಕ ಸಂಬಂಧಗಳು ಮತ್ತು ವ್ಯಾಪಾರಿಕ ಸಂಬಂಧಗಳು ಹೆಚ್ಚಾಗಿ ನಾವು ಗಮನಿಸಬಹುದು ಇದರ ಜೊತೆಗೆ ನಮಗೆ ಡಿಫೆನ್ಸ್ ರಿಲೇಟೆಡ್ಡು ಸಿಗ್ತವೆ ಅದನ್ನು ನಾವು ನೋಡೋಣ ಅದಾದ ನಂತರ ಸೈಂಟಿಫಿಕ್ ಅನ್ನು ಸಹ ನಾವು ಗಮನಿಸಬಹುದು ಸೊ ನೋಡಿ ನೆನಪಲ್ಲಿಟ್ಕೊಳ್ಳಿ ಕಲ್ಚರಲ್ ಟ್ರೇಡ್ ಇಕಾನಮಿಕ್ ಡಿಫೆನ್ಸ್ ಸೈಂಟಿಫಿಕ್ ಈ ಐದನ್ನು ನೀವು ಮುಖ್ಯವಾಗಿ ಹೈಲೈಟ್ ಮಾಡಿದರೆ ಆಗೋಯಿತು ಸರಿ ಅಲ್ವಾ ಸೊ ನೋಡಿ ಫಸ್ಟ್ ಆಫ್ ಆಲ್ ಇಂಡಿಯಾ ಮತ್ತು ಫ್ರಾನ್ಸಿನ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಏನಿದೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಸಹಿ ಆಗಿದೆ ಆಯ್ತಾ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂತಂದ್ರೆ ಏನು ಅಂತಕ್ಕಂಥದ್ದನ್ನು ಇವಾಗ ಫಸ್ಟ್ ನೋಡೋಣ ನೋಡಿ ಯೂಶಲಿ ಏನಂತಂದ್ರೆ ಈ ಇಂಟರ್ನ್ಯಾಷನಲ್ ರಿಲೇಶನ್ಸ್ ಅಲ್ಲಿ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂತಕ್ಕಂಥದ್ದು ಇತ್ತೀಚಿನ ಒಂದು ಕಾನ್ಸೆಪ್ಟ್ ಆಯಿತಾ ಇದು ಒಂದು ಹೊಸ ಕಾನ್ಸೆಪ್ಟ್ ಅಂತ ನಾವು ಹೇಳಬಹುದು ಇಲ್ಲಿ ಪ್ರಮುಖವಾಗಿ ಏನೇನು ಅಂಶಗಳನ್ನು ನಾವು ಗಮನಿಸಬಹುದು ಅಂತ ಅಂತಂದರೆ ಇಲ್ಲಿ ಎರಡು ರಾಷ್ಟ್ರಗಳ ಮಧ್ಯೆ ಫಾರ್ ಎಕ್ಸಾಂಪಲ್ ಒಂದು ರಾಷ್ಟ್ರದ ಹೆಸರು ಎ ಒಂದು ರಾಷ್ಟ್ರದ ಹೆಸರು ಬಿ ಈ ಎರಡು ರಾಷ್ಟ್ರಗಳ ಮಧ್ಯೆ ಕಾಮನ್ ಆಬ್ಜೆಕ್ಟಿವ್ಸ್ ಇರ್ತದೆ ಕಾಮನ್ ಆಬ್ಜೆಕ್ಟಿವ್ಸ್ ಅಂತಂದರೆ ಫಾರ್ ಎಕ್ಸಾಂಪಲ್ ಇವಾಗೇನು ಯು ಎಸ್ ಮತ್ತು ಭಾರತಕ್ಕೆ ಇಂಡೋ ಪೆಸಿಫಿಕ್ ಒಂದು ಕಾಮನ್ ಆಬ್ಜೆಕ್ಟಿವ್ ಹೌದಾ ಅದೇ ರೀತಿಯಾಗಿ ಫ್ರಾನ್ಸ್ ಮತ್ತು ಭಾರತಕ್ಕೆ ನಾವು ನಾವಿವಾಗ ನೋಡಿದ್ವಲ್ವಾ ನೈಋತ್ಯ ಹಿಂದೂ ಮಹಾಸಾಗರ ಒಂದು ಕಾಮನ್ ಆಬ್ಜೆಕ್ಟಿವ್ ಅಷ್ಟೇ ಅಲ್ಲದೆ ಈಗ ಗಾಜಾನಲ್ಲಿರ್ತಕ್ಕಂಥ ಇಶ್ಯೂ ಒಂದು ಕಾಮನ್ ಆಬ್ಜೆಕ್ಟಿವ್ ಸೊ ಈ ರೀತಿಯಾಗಿರ್ತಕ್ಕಂತಹ ಅನೇಕ ಕಾಮನ್ ಆಬ್ಜೆಕ್ಟಿವ್ಗಳನ್ನು ಹೊಂದಿರತಕ್ಕಂತಹ ಸಂಬಂಧಗಳನ್ನು ನಾವೇನಂತ ಕರಿತೀವಿ ಸ್ಟ್ರಾಟಜಿಕ್ ರಿಲೇಶನ್ಸ್ ಅಂತ ಕರಿತೀವಿ ಅಷ್ಟೇ ಅಲ್ಲದೆ ಈ ಕಾಮನ್ ಆಬ್ಜೆಕ್ಟಿವ್ಗಳೊಂದಿಗೆ ರಕ್ಷಣೆ ಮತ್ತು ಸುರಕ್ಷತೆ ಅಥವಾ ಭದ್ರತೆಯ ಕುರಿತಾಗಿರ್ತಕ್ಕಂತಹ ಒಂದು ಆ್ಯಂಗಲ್ ಸಹ ಸ್ಟ್ರಾಟಜಿಕ್ ರಿಲೇಶನ್ಶಿಪ್ಪಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ನೋಡಿ ಸೊ ಡಿಫೆನ್ಸ್ ಅಂತಲೂ ನಾವು ಹೇಳಬಹುದು ಪ್ಲಸ್ ಏನು ಅಂತಂದರೆ ಈ ಒಂದು ರಿಲೇಷನ್ಶಿಪ್ ಅಥವಾ ಈ ರೀತಿಯಾಗಿರ್ತಕ್ಕಂತಹ ಎರಡೂ ದೇಶಗಳ ನಡುವಿನ ಸಂಬಂಧಗಳೇನಿವೆ ಅವು ಯೂಶುವಲಿ ಏನಾಗಿರುತ್ತವೆ ಅಂದರೆ ಬ್ರಾಡ್ ಬೇಸ್ಡ್ ಆಗಿರುತ್ತೆ ಆಯಿತಾ ವೇರಿಡ್ ಬ್ರಾಡ್ ಬೇಸ್ಡ್ ತುಂಬ ಅಂಶಗಳನ್ನು ಒಳಗೊಂಡಿರುವಂತಹ ವಿಷಯಗಳಾಗಿರ್ತದೆ ಹೌದಾ ಈಗ ಫಾರ್ ಎಕ್ಸಾಂಪಲ್ ಭಾರತ ಮತ್ತು ಚೈನಾದ ರಿಲೇಶನ್ಸ್ನ ನೀವು ಸಂಬಂಧಗಳನ್ನು ನೀವು ಗಮನಿಸಿದಾಗ ಅದು ಹೆಚ್ಚಾಗಿ ವ್ಯಾಪ ವೈ ವ್ಯಾಪಾರದ ರಿಲೇಟೆಡ್ ಆಗಿರ್ತಕ್ಕಂತಹ ಏನು ಸಂಬಂಧಗಳು ಅಲ್ವಾ ಇಲ್ಲಿ ಸೆಕ್ಯೂರಿಟಿ ರಿಲೇಟೆಡ್ ಕೋಆಪ್ರೇಷನ್ ಇದೆಯಾ ಇಲ್ಲ ಅಲ್ಲಿರುವುದು ಟೆನ್ಷನ್ಸ್ ಮಾತ್ರ ಹೌದಾ ಇಶ್ ಇವಾಗ ವ್ಯಾಪಾರಿಕ ಸಂಬಂಧಗಳು ಕೇವಲ ವ್ಯಾಪಾರಿಕ ಸಂಬಂಧಗಳಿರೋದು ಅದು ಬ್ರಾಡ್ ಬೇಸ್ಡ್ ನ್ಯಾರೋ ಬೇಸ್ಡ್ಡಾ ಆಬ್ವಿಯಸ್ಲಿ ನ್ಯಾರೋ ಬೇಸ್ಡ್ ಅಲ್ವಾ ಸೊ ಇಫ್ ಇಟ್ ಹ್ಯಾಸ್ ಟು ಬಿ ಅ ಬ್ರಾಡ್ ಬೇಸ್ಡ್ ರಿಲೇಷನ್ಶಿಪ್ ವೆರೈಟಿ ಆಫ್ ಥಿಂಗ್ಸ್ ಇಕಾನಮಿ ಆಗಿರಬಹುದು ಟ್ರೇಡ್ ಆಗಿರಬಹುದು ಕಲ್ಚರಲ್ ಆಗಿರಬಹುದು ಪೀಪಲ್ ಟು ಪೀಪಲ್ ಕನೆಕ್ಟ್ ಆಗಿರಬಹುದು ಇವೆಲ್ಲವೂ ಸಹ ಇರಬೇಕು ಇವೆಲ್ಲವೂ ಸಹ ಭಾರತ ಮತ್ತು ಫ್ರಾನ್ಸ್ ಸಂಬಂಧಗಳಲ್ಲಿ ಇರುವುದರಿಂದ ಇದನ್ನು ನಾವು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂತ ಕರಿತೀವಿ ಹೌದಾ ಸೊ ಈ ಒಂದು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ನಮ್ಮದು ಬ್ರಾಡ್ ಬೇಸ್ಡ್ ಮತ್ತು ಕಾಮನ್ ಆಬ್ಜೆಕ್ಟಿವ್ಸ್ ಇರುವಂತಹದ್ದು ಮತ್ತು ಡಿಫೆನ್ಸ್ನ ಜಾಸ್ತಿ ಸೆಂಟ್ರಲಲ್ಲಿ ಇಟ್ಕೊಂಡಿರ್ತಕ್ಕಂತಹ ಈ ಅಂಶಗಳನ್ನು ಹೊಂದಿರತಕ್ಕಂಥ ಭಾರತ ಮತ್ತು ಫ್ರಾನ್ಸಿನ ಸಂಬಂಧಗಳು ಯಾವಾಗ ಶುರುವಾಯಿತು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಶುರುವಾಯಿತು ಆಯ್ತಲ್ವಾ ಅದು ಅವಾಗಿನಿಂದ ಇವಾಗಿನವರೆಗೂ ಅವು ಬೆಳೀತಾನೇ ಹೋಗಿದವೆ ಹೊರತಾಗಿ ಎಲ್ಲೂ ಸಹ ಡಿಟೇರಿಯೋರೇಷನ್ಗಳನ್ನು ಪ್ರಮುಖವಾಗಿ ಕಡಿಮೆ ಆಗಿರುವುದನ್ನು ನಾವು ಗಮನಿಸುವುದಿಲ್ಲ ಪ್ರಥಮವಾಗಿ ರಕ್ಷಣೆ ಮತ್ತು ಭದ್ರತೆ ಕುರಿತಾಗಿ ಡಿಫೆನ್ಸ್ ಪಾರ್ಟ್ನರ್ಶಿಪ್ ಅಂತ ನಾವು ಹೇಳ್ತೀವಿ ಇದು ನಮ್ಗೆ ಗೊತ್ತಿದೆ ಇಂಡಿಯಾ ಮತ್ತು ಫ್ರಾನ್ಸ್ ರಿಲೇಷನ್ಸ್ಗೆ ತುಂಬ ಸೆಂಟ್ರಲ್ ಆಗಿರ್ತಕ್ಕಂತಹದ್ದು ಅಂತ ನಾನು ಈಗಲೇ ಸ್ವಲ್ಪ ಸಮಯದ ಮುಂಚೆ ಹೇಳಿದೆ ಸೊ ಇದಕ್ಕೆ ಮೂರು ಉನ್ನತ ಅಂಶಗಳೇನು ಉದಾಹರಣೆ ಅಂತಂದರೆ ರಾಫೇಲ್ ಡೀಲ್ ಹೌದಾ ಈ ರಾಫೇಲ್ ಡೀಲಲ್ಲಿ ಭಾರತ ಫ್ರಾನ್ಸ್ನಿಂದ ರಾಫೇಲ್ಗಳನ್ನು ಆಮದು ಮಾಡ್ಕೊಳ್ತಾ ಇದೆ ಅದರ ಕುರಿತಾಗಿದೆ ಸಿಕ್ಸ್ ಸ್ಕಾರ್ಪಿಯನ್ ಕ್ಲಾಸ್ ಸಬ್ಮರೀನ್ಗಳನ್ನು ನಾವು ಭಾರತದವರು ಫ್ರಾನ್ಸ್ನಿಂದ ತರಿಸ್ಕೊಂಡಿದ್ದೇವೆ ಇನ್ನೂ ಮೂರನ್ನು ತರಿಸ್ಕೊಳ್ಬೇಕು ಅಂತ ಭಾರತದ ಪ್ರಧಾನಿ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಭಾರತ ಮತ್ತು ಫ್ರಾನ್ಸ್ ಏನಿದೆ ಅನೇಕ ಜಂಟಿ ವ್ಯಾಯಾಮಗಳನ್ನು ಸಹ ಭಾರತ ಮತ್ತು ಫ್ರಾನ್ಸ್ ನಡೆಸ್ತಾ ಇದ್ದಾರೆ ಹೌದಾ ನೋಡಿ ಯಾವ್ಯಾವ ಜಂಟಿ ವ್ಯಾಯಾಮಗಳು ಶಕ್ತಿ ವರುಣ ಮತ್ತು ಗರುಡ ಶಕ್ತಿ ಇಲ್ಲಿ ಏನು ಅಂತಂತಂದರೆ ಆರ್ಮಿ ಇನ್ವಾಲ್ವ್ ಆಗಿರುವಂತಹದ್ದು ಭಾರತೀಯ ಸೇನೆ ಅಲ್ವಾ ನೌಕಾ ನೌಕಾ ಸೇನೆ ಮತ್ತು ವಾಯುಸೇನೆ ಈ ಮೂರೂ ಸೇರಿ ನಡೆಸುವಂತಹದ್ದು ಡಿಫ್ ಡಿಫ್ರೆಂಟು ಶಕ್ತಿ ಆರ್ಮಿಯನ್ನ ರಿಲೇಟೆಡ್ ಆರ್ಮಿಯಲ್ಲಿ ಮತ್ತು ವರುಣ ನೇವಿಯಲ್ಲಿ ಮತ್ತು ಗರುಡ ಏರ್ ಫೋರ್ಸಲ್ಲಿ ನೋಡಿ ನೆನಪಿಟ್ಕೊಳ್ಳಿ ವರುಣ ಅಂತಂದರೆ ಮಳೆ ಅಲ್ವಾ ವಾಟರ್ ಸೊ ನೇವಿ ಓಕೆನಾ ಅದೇ ರೀತಿ ಗರುಡ ಅಂದರೆ ಫ್ಲೈಯಿಂಗ್ ಸೊ ಅದಕ್ಕೋಸ್ಕರ ಏರ್ ಫೋರ್ಸು ಮತ್ತು ಇಂಡಿಯಾ ಅಂಡ್ ಫ್ರಾನ್ಸ್ ಅಂತಕ್ಕಂಥದ್ದು ಲಾ ಹೋದ ವಾರನೂ ಸಹ ನಾವು ಮೂರರಿಂದ ನಾಲ್ಕು ಡಿಫೆನ್ಸ್ ಎಕ್ಸಸೈಸಸ್ ನೋಡಿದ್ವಿ ಆ ಎಕ್ಸಸೈಸಸ್ ಅನ್ನು ಸಹ ಸೈಮಲ್ಟೇನಿಯಸ್ಲಿ ನೀವು ರಿವೈಸ್ ಮಾಡಬೇಕು ನೋಡಿ ದಿಸ್ ಇಸ್ ಹೌ ಯೋರ್ ರಿವಿಷನ್ ವರ್ಕ್ ಆಯಿತಾ ಹೇಗೆ ಈಗ ಒಂದೇನೋ ಓದ್ತಾ ಇದೀವಿ ಅದಕ್ಕೆ ಬ್ಯಾಕ್ ಡ್ರಾಪಲ್ಲಿ ಬೇರೆ ಥಿಂಗ್ಸನ್ನು ಬೇರೆ ಸ ಓದಿರುವ ಅಂಶಗಳನ್ನು ನೀವು ಕನೆಕ್ಟ್ ಮಾಡಬೇಕು ಓಕೆ ಇವತ್ತು ಈ ಡಿಫೆನ್ಸ್ ಎಕ್ಸಸೈಸಸ್ ಓದಿದ್ನ ಓ ಹೋದ ವಾರ ಇವುಗಳನ್ನು ಓದಿದ್ದೆ ಅವುಗಳನ್ನು ನಾನು ನೆನ್ಪು ಮಾಡ್ಕೊಳ್ಳಿಕ್ಕೆ ಪ್ರಯತ್ನಿಸಬೇಕು ಅಂತ ಹೇಳಿ ನೆನ್ಪು ಮಾಡ್ಕೊಳ್ಳಿಕ್ ಟ್ರೈ ಮಾಡಿ ನಿಮ್ಮ ಬ್ರೈನಿಗೆ ಸ್ವಲ್ಪ ಒತ್ತು ಕೊಟ್ಟಾಗ ನಿಮ್ಗೆ ಏನಾಗುತ್ತೆ ಬ್ರೈನ್ ವಿಲ್ ಸ್ಟಾರ್ಟ್ ಥಿಂಕಿಂಗ್ ಆ್ಯಂಡ್ ಸ್ಟಾರ್ಟ್ ಮೆಮರೈಸಿಂಗ್ ದಿ ಥಿಂಗ್ಸ್ ಈಗ ನೆನಪಾಗಿಲ್ಲ ಅಂತಂದ್ರೂ ಪರವಾಗಿಲ್ಲ ವಾಪಸ್ ಹೋಗಿ ಅದನ್ನು ರೀವಿಸಿಟ್ ಮಾಡಿ ಓದ್ಕೊಳ್ಬೇಕು ಓಕೆನಾ ಸೊ ಇದು ನಮ್ಮ ಡಿಫೆನ್ಸ್ ಪಾರ್ಟ್ನರ್ಶಿಪ್ ಬಗ್ಗೆ ನೋಡಿದ್ವಿ ಕೀ ಪಿಲ್ಲರ್ಸಲ್ಲಿ ಅದಾದ ನಂತರ ಇಕಾನಮಿಕ್ ಅಂತಂತಂದರೆ ಆರ್ಥಿಕ ಸಂಬಂಧಗಳು ಏನು ಅಂದರೆ ಭಾರತ ಮತ್ತು ಫ್ರಾನ್ಸಿನ ನಡುವೆ ಟ್ರೇಡ್ ಎಷ್ಟಿದೆ ವ್ಯಾಪಾರ ಎಷ್ಟಿದೆ ಅಂತಂತಂದರೆ ಹದಿಮೂರು ಪಾಯಿಂಟ್ ನಾಲ್ಕು ಯು ಎಸ್ ಬಿಲಿಯನ್ ಡಾಲರ್ನಷ್ಟಿದೆ ಯಾವಾಗ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಮತ್ತು ಭಾರತದಿಂದ ರಫ್ತು ಎಷ್ಟಿದೆ ಅಂತಂದರೆ ಸರಿಸುಮಾರು ಏಳು ಬಿಲಿಯನ್ ಡಾಲರ್ಸ್ನಷ್ಟು ಇದೆ ಆಯಿತಾ ನೋಡಿ ಮ ಸೋ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಥವಾ ಟ್ರೇಡ್ ಯಾರ ಫೇವರಲ್ಲಿ ಜಾಸ್ತಿ ಇದೆ ಫ್ರಾನ್ಸಿನ ಫೇವರಲ್ಲಿ ಜಾಸ್ತಿ ಇದೆ ಅಷ್ಟೇ ಅಲ್ಲದೆ ಫ್ರಾನ್ಸ್ ಏನಿದೆ ನಮ್ಮ ಫಾರಿನ್ ಇನ್ವೆಸ್ಟರ್ಸಿನ ಪೈಕಿಯಲ್ಲಿ ಹನ್ನೊಂದನೆಯ ಕಂಟ್ರಿ ಓಕೆನಾ ಇಲೆವೆಂತ್ ಲಾರ್ಜೆಸ್ಟ್ ಫಾರಿನ್ ಇನ್ವೆಸ್ಟರ್ ಯಾರು ಭಾರತಕ್ಕೆ ಅಂದರೆ ಫ್ರಾನ್ಸ್ ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಫ್ಯಾಕ್ಟ್ಗಳನ್ನು ನೀವು ನೆನಪಿಟ್ಕೊಂಡಾಗ ಎಲ್ಲೋ ಒಂದು ಕಡೆ ಎಲಿಮಿನೇಷನ್ಗೆ ಈ ಪಾಯಿಂಟ್ಗಳು ಯೂಸ್ ಆಗಬಹುದು ಹೇಗೆ ಹೇಳ್ತಾ ಇದ್ದೀರಾ ಅಂತಂದರೆ ಫಾರ್ ಎಕ್ಸಾಂಪಲ್ ಫ್ರಾನ್ಸ್ ಈಸ್ ಫಿಫ್ತ್ ಲಾರ್ಜೆಸ್ಟ್ ಫಾರಿನ್ ಇನ್ವೆಸ್ಟರ್ ಇನ್ ಇಂಡಿಯಾ ಅಂತ ಸ್ಟೇಟ್ಮೆಂಟ್ ಬಂತು ಬಟ್ ನಿಮಗೆ ಗೊತ್ತಿದೆ ಫ್ರಾನ್ಸ್ ಹನ್ನೊಂದನೇದು ಅಂತ ಬೇರೆ ಯಾವುದೋ ಕಂಟ್ರಿನ ತೊಗೊಂಡು ಇಲೆವೆಂತ್ ಲಾರ್ಜೆಸ್ಟ್ ಅಂತ ಕೇಳಿರ್ತಾರೆ ಬಟ್ ನಿಮಗೆ ಗೊತ್ತಿದೆ ಫ್ರಾನ್ಸ್ ಅಂತ ಸೊ ಅಂಥ ಟೈಮಲ್ಲಿ ಎಲಿಮಿನೇಟ್ ಮಾಡಲಿಕ್ಕೆ ತುಂಬ ನಿಮಗೆ ಈಸಿ ಆಗ್ತದೆ ಸೊ ಚಿಕ್ಕ ಚಿಕ್ಕ ಪಾಯಿಂಟ್ಗಳನ್ನು ನೆನ್ಪಿಟ್ಕೊಂಡ್ರೆ ಅದು ಯೂಸ್ಫುಲ್ ಅಂತ ಸೊ ಇಕೊನಾಮಿಕ್ ಕೋಆಪರೇಷನ್ ಅಥವಾ ಆರ್ಥಿಕ ಸಂಬಂಧಗಳು ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೇನೆ ಅಷ್ಟೇ ಅಲ್ಲದೆ ನೋಡಿ ನಮ್ಮ ಜಾಗತಿಕ ಒಂದು ಏನು ವೇದಿಕೆಗಳಲ್ಲಿ ಹೇಗಿದೆ ಫ್ರಾನ್ಸ್ ಮತ್ತು ಭಾರತದ ಸಂಬಂಧಗಳು ಅಂದ್ರೆ ಫ್ರಾನ್ಸು ಭಾರತಕ್ಕೆ ಪರ್ಮನೆಂಟ್ ಮೆಂಬರ್ಶಿಪ್ ಬೇಕು ಯು ಎನ್ ಎಸ್ ಇದು ಅಂತ ಹೇಳಿ ಸಪೋರ್ಟ್ ಮಾಡುವ ಪಿ ಫೈವ್ ಕಂಟ್ರೀಸ್ ಅಲ್ಲಿ ಒಂದು ಹೌದಾ ಈ ಪರ್ಮನೆಂಟ್ ಐದು ಕಂಟ್ರಿಗಳಲ್ಲಿ ತುಂಬಾ ಕಡಿಮೆ ಕಂ ಕಂಟ್ರಿಗಳು ನಮ್ಮ ಭಾರತಕ್ಕೆ ಪರ್ಮನೆಂಟ್ ಸೀಟನ್ನು ಕೊಡಿ ಅಂತ ಸಪೋರ್ಟ್ ಮಾಡುವಂತಹದ್ದು ಅದರಲ್ಲಿ ಫ್ರಾನ್ಸ್ ಸಹ ಒಂದು ಅಷ್ಟೇ ಅಲ್ಲದೆ ಮಲ್ಟಿಲ್ಯಾಟರಲಿಸಮನ್ನು ಸಹ ಫ್ರಾನ್ಸ್ ಮತ್ತು ಇಂಡಿಯಾ ಸಪೋರ್ಟ್ ಮಾಡ್ತದೆ ಅಂತಕ್ಕಂಥದ್ದನ್ನು ನಾವು ಆಲ್ರೆಡಿ ನೋಡಿದ್ದೀವಿ ಅದೇ ರೀತಿ ಕ್ಲೈಮೇಟ್ ಕೋಆಪರೇಷನ್ ಅಂತ ಅಂದರೆ ಈಗ ವಾಯುಗುಣ ಬದಲಾವಣೆಗಳ ಸಂದರ್ಭದಲ್ಲಿ ಭಾರತ ಮತ್ತು ಫ್ರಾನ್ಸಿನ ನಿಲುವು ಏನಿದೆ ಪ್ಯಾರಿಸ್ ಟ್ರೀಟಿಯನ್ನು ಭಾರತ ಬಹು ಶ್ರದ್ಧೆಯಿಂದ ಫಾಲೋ ಮಾಡ್ತಾ ಇದೆ ಹೌದಲ್ವಾ ಸೊ ವಿ ಆರ್ ಒನ್ ಆಫ್ ದಿ

ಸೊ ಇದು ನಮ್ಮ ಬೇಸಿಕ್ ರಿಲೇಶನ್ಸ್ ಬಗ್ಗೆ ಕ್ವೆಶನ್ ಬಂದರೂ ನಿಮಗೆ ಅಂಶಗಳು ರೆಡಿ ಇವೆ ಹೌದಾ ಇವತ್ ಈ ವರ್ಷ ಫ್ರಾನ್ಸಿನ ರಾಷ್ಟ್ರಪತಿಗಳು ಬಂದಾಗ ಏನೇನು ಅಂಶಗಳನ್ನು ಏನೇನು ಅಂಶಗಳನ್ನ ಮಾತುಕತೆಯಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ ಅಂತಕ್ಕಂಥದನ್ನು ನೋಡಲಿಕ್ಕೂ ನಾವು ರೆಡಿ ಇದೇವೆ ಹೌದಾ ಸರಿ ಹಾಗಿದ್ರೆ ಇನ್ನು ಯಾವ ಯಾವ ವಿಷಯಗಳಲ್ಲಿ ಫ್ರಾನ್ಸ್ ಮತ್ತು ಭಾರತದ ಸಂಬಂಧಗಳನ್ನು ನಾವು ಇಂಪ್ರೂವ್ ಮಾಡಬಹುದು ಅಂತ ನೋಡೋದಾದರೆ ನೋಡಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ ಏನಿದೆ ಅದು ಇನ್ನೂ ಕರೆಕ್ಟಾಗಿ ಭಾರತ ಮತ್ತು ಫ್ರಾನ್ಸ್ಗಳ ಫ್ರಾನ್ಸಿನ ನಡುವೆ ಇಲ್ಲ ಆಯಿತಾ ಬಿ ಟಿ ಐ ಎ ಬಿ ಟಿ ಐ ಎ ಅಂದರೆ ಇಂಡಿಯಾ ಮತ್ತು ಇಂಡಿಯಾ ಯುರೋಪಿಯನ್ ಯೂನಿಯನ್ ಬ್ರಾಡ್ ಬೇಸ್ಡ್ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅಗ್ರೀಮೆಂಟ್ ಅಂತ ಆಯಿತಾ ನೆನಪಲ್ಲಿಟ್ಕೊಳ್ಳಿ ಇನ್ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ನಿನ ಬ್ರಾಡ್ ಬೇಸ್ಡ್ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಟ್ರೇಡ್ ಅಂದರೆ ವ್ಯಾಪಾರ ಇನ್ವೆಸ್ಟ್ಮೆಂಟ್ ಅಂತಂದರೆ ಹೂಡಿಕೆ ಸೊ ಇವೆರಡರ ಕುರಿತಾಗಿರ್ತಕ್ಕಂಥ ಅಗ್ರಿಮೆಂಟು ಈ ಫ್ರೀ ಟ್ರೇಡ್ ಅಗ್ರಿಮೆಂಟು ಸಹ ಅಷ್ಟು ಇಂಪ್ರೂವ್ ಆಗ್ತಾ ಇಲ್ಲ ಭಾರತ ಮತ್ತು ಫ್ರಾನ್ಸಿನ ನಡುವೆ ಬಿ ಟಿ ಐ ಎ ಸಹ ಅಷ್ಟು ಇಂಪ್ರೂವ್ಮೆಂಟ್ಸ್ ಆಗ್ತಿಲ್ಲ ಮಾತುಕತೆಗಳಲ್ಲಿ ಇವುಗಳಲ್ಲಿ ನಾವು ಇಂಪ್ರೂವ್ಮೆಂಟನ್ನು ನೋಡಬಹುದು ಇನ್ನೊಂದೇನು ಅಂತಂತಂದರೆ ಡಿಫರಿಂಗ್ ಡಿಫೆನ್ಸಸ್ ಅಂಡ್ ಸೆಕ್ಯೂರಿಟಿ ಪ್ರಿಯಾರಿಟೀಸ್ ಅಂತ ಅಂತಂದರೆ ಏನು ಇದರ ಅರ್ಥ ಏನು ಅಂತ ನಾವು ನೋಡೋಣ ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ ನ್ಯಾಟೊ ನ್ಯಾಟೋಗೆ ಒಂದು ಪ್ರಾಮಿನೆಂಟ್ ಫೌಂಡಿಂಗ್ ಮೆಂಬರ್ ಯಾರು ಫ್ರಾನ್ಸು ಆದರೆ ನ್ಯಾಟೋ ಕುರಿತಾಗಿರ್ತಕ್ಕಂತಹ ಒಂದು ಒಪೀನಿಯನ್ ಭಾರತದ ಅದು ಡಿಫ್ರೆಂಟ್ ಇದೆ ಫ್ರಾನ್ಸ್ನದ್ದು ಬೇರೆ ಇದೆ ಸೊ ಅವೆರಡರಲ್ಲಿ ಕನ್ಸೆನ್ಸಸ್ ಒಂದು ಬರಬೇಕು ಅಂತಕ್ಕಂಥದ್ದು ಅಷ್ಟೇ ಅಲ್ಲದೆ ನೋಡಿ ನಾವು ನೋಡಿದ್ದೀವಲ್ವ ಇವಾಗ ವ್ಯಾಪಾರದಲ್ಲಿ ಒಂದು ಇಂಬ್ಯಾಲೆನ್ಸ್ ಇದೆ ಫ್ರಾನ್ಸ್ಗಿನ ಫೇವರಲ್ಲಿದೆ ಟ್ರೇಡ್ ಅಂತಕ್ಕಂಥದನ್ನು ನಾವು ನೋಡಿದ್ದೀವಿ ಮತ್ತು ಈ ವ್ಯಾಪಾರದಲ್ಲೂ ಸಹ ನಮ್ಮ ಡಿಫೆನ್ಸ್ ಪ್ರಾಡಕ್ಟ್ಸು ಡಾಮಿನೇಟ್ ಮಾಡ್ತಾ ಇವೆ ಇವುಗಳನ್ನು ನಾವು ಕಡಿಮೆ ಮಾಡಬೇಕು ವ್ಯಾಪಾರ ಏನಿದೆ ಅದು ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿರಬೇಕು ಮತ್ತು ಬೇರೆ ವಿಷಯಗಳಿಗೂ ಸಂಬಂಧಪಟ್ಟಿರಬೇಕು ಅಂತಕ್ಕಂಥದ್ದು ಅಷ್ಟೇ ಅಲ್ಲದೆ ನೋಡಿ ಫ್ರಾನ್ಸ್ನಲ್ಲಿ ಅನೇಕ ಭಾರತದ ಏನು ವಸ್ತುಗಳೇನಿವೆ ಅವುಗಳು ಬ್ಯಾನ್ ಆಗಿರ್ತವೆ ಬಿಕಾಸ್ ಆಫ್ ಸ್ಯಾನಿಟರಿ ಆ್ಯಂಡ್ ಫೈನೋ ಸ್ಯಾ ಫೈಟೋ ಸ್ಯಾನಿಟರಿ ರೂಲ್ಸ್ ಆಯ್ತು ಆಯಿತಾ ಸ್ಯಾನಿಟರಿ ಮತ್ತು ಫೈಟೋ ಸ್ಯಾನಿಟರಿ ರೂಲ್ಸ್ ಅಂತ ಕರಿತೀವಿ ಓಕೆನಾ ಏನು ಈ ರೂಲ್ಸು ಅಂತಂದರೆ ಫಾರ್ ಎಕ್ಸಾಂಪಲ್ ಇವಾಗ ಭಾರತದಿಂದ ಒಂದು ಆ್ಯಪಲನ್ನು ನಾವು ರಫ್ತು ಮಾಡಬೇಕು ಅಂತ ತಿಳಿದುಕೊಳ್ಳಿ ಆಯ್ತಾ ಸೊ ಈ ರ ಆ್ಯಪಲನ್ನು ನಾವು ಫ್ರಾನ್ಸಿಗೆ ಕೊಂಡೊಯ್ಯೋ ರಫ್ತು ಮಾಡಬೇಕು ಅಂದರೆ ಫ್ರಾನ್ಸ್ನಲ್ಲಿ ಒಂದು ಲಿಮಿಟ್ ಇರುತ್ತೆ ಓ ಈ ಆ್ಯಪಲ್ ಮೇಲೆ ಇಷ್ಟೇ ಕೆಮಿಕಲ್ಸ್ ಇರಬೇಕು ಇದಕ್ಕಿಂತ ಜಾಸ್ತಿ ಕೆಮಿಕಲ್ಸ್ ಇದ್ದರೆ ನಾವು ತೊಗೊಳ್ಳೋದಿಲ್ಲ ಅಂತ ಸೊ ಆ ರೀತಿಯಾಗಿ ಅನೇಕ ನಮ್ಮ ಭಾರತದ ವಸ್ತುಗಳಿಗೇನಿದೆ ಫ್ರಾನ್ಸ್ನಲ್ಲಿ ನಿರ್ಬಂಧಗಳಿವೆ ಸೊ ಇದು ಈ ಒಂದು ವಿಷಯವೂ ಸಹ ಈ ಒಂದು ಇಶ್ಯೂಅನ್ನು ಸಹ ರಿಸಾಲ್ವ್ ಮಾಡಬೇಕು ಅಂತಕ್ಕಂಥದ್ದು ಸೊ ಇದು ಜನರಲ್ ಆಗಿ ಆಯಿತಾ ಈಗ ನಾವು ಈ ಆರ್ಟಿಕಲನ್ನು ನೋಡಿಕೊಂಡು ಹೇಗೆ ನಮ್ಮ ಭಾರತ ಮತ್ತು ಫ್ರಾನ್ಸಿನ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಪು ಹೇಗೆ ಒಂದು ಬಲಶಾಲಿಯಾಗಿದೆ ಅಂತಕ್ಕಂಥದ್ದನ್ನು ನಾವು ನೋಡೋಣ ನೋಡಿ ಈ ಆರ್ಟಿಕಲ್ ಅನ್ನು ಬರೆದಿರೋರು ರಾ ರಾಕೇಶ್ ಸೂದ್ ಅಂತಕ್ಕಂಥವ್ರು ಫಾರ್ಮರ್ ಅಂಬಾಸಿಡರ್ ಆಯಿತಾ ಸೊ ಇವರು ಫಾರ್ಮರ್ ಐ ಎಫ್ ಎಸ್ ಆಫೀಸರು ಆದ್ದರಿಂದ ಅವರ ಒಂದು ಒಪಿನಿಯನ್ ಏನಿದೆ ಸ್ವಲ್ಪ ನಾವು ಕ್ರೆಡಿಬಲ್ ಅಂತಕ್ಕಂಥದ್ದನ್ನು ನಾವು ತಗೊಳ್ಬಹುದು ಸರಿನಾ ಸೊ ಇಲ್ಲಿ ಸಿಕ್ಬಿಡ್ತು ನಿಮ್ಗೆ ಹೆಸರು ಫ್ರೆಂಚ್ ಪ್ರೆಸಿಡೆಂಟ್ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಏನಿದ್ದಾರೆ ಅವರು ಈ ಈ ವರ್ಷದ ಭಾರತದ ಗಣರಾಜ್ಯೋತ್ಸವದ ಚೀಫ್ ಗೆಸ್ಟ್ ಆಗಿ ಬಂದಿರೋದು ಅವ್ರದ್ದು ಮೂರನೇ ವಿಸಿಟು ಎರಡು ಸಾವಿರದ ಹದಿನೆಂಟರಲ್ಲಿ ಅವರ ಇಲೆಕ್ಷನ್ ನಂತರ ಅವರು ಬಂದಿದ್ದು ಅದಾದ ನಂತರ ಜಿ ಟ್ವೆಂಟಿಯಲ್ಲಿ ಅದ್ ಅದಾದ ನಂತರ ಇವಾಗ ಅಷ್ಟೇ ಅಲ್ಲದೆ ಭಾರತದ ಪ್ರಧಾನಿ ಸಹ ಜುಲೈ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ ಮೂರಕ್ಕೆ ಫ್ರಾನ್ಸಿಗೆ ಹೋಗಿದ್ರು ಯಾಕೆ ಫ್ರಾನ್ಸಿನ ಬ್ಯಾಸ್ಟಿಲ್ ಡೇಗೆ ಬ್ಯಾಸ್ಟಿಲ್ ಡೇ ಅನ್ನು ಅಟೆಂಡ್ ಮಾಡ್ಲಿಕ್ಕೆ ಓಕೆನಾ ಈ ಒಂದು ಡೇ ಬಗ್ಗೆನು ನಾವು ಅವಾಗ ಒಂದು ಅವಾಗಿನ ಒಂದು ನ್ಯೂಸ್ ಪೇಪರ್ಸ್ ಟೈಮ್ ಅಲ್ಲಿ ಓದಿರ್ತೀವಿ ಇಲ್ಲಿ ನೋಡಿ ಈ ಈ ಆರ್ಟಿಕಲ್ ಏನು ಹೇಳ್ತಾ ಇದೆ ಅಂತಂದ್ರೆ ನಮ್ಮ ಮತ್ತು ಫ್ರಾನ್ಸಿನ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಏನಿದೆ ಅದು ಬಹಳ ಸ್ಪೆಷಲ್ ಇದೆ ಅಂತಕ್ಕಂಥದ್ದು ಓಕೆನಾ ಹೇಗೆ ಯಾಕೆ ಇದು ಸ್ಪೆಷಲ್ ಆಗಿದೆ ಅಂತಕ್ಕಂಥದ್ದನ್ನ ನಾವು ನೋಡಬೇಕು ಅಂದರೆ ಫ್ರಾನ್ಸಿನ ಆವಾಗಿನ ಅಧ್ಯಕ್ಷರು ಅಥವಾ ರಾಷ್ಟ್ರಪತಿಗಳು ಯಾರು ಜಾಕಿಸ್ ಚೈರಾಕ್ ಅಂತಕ್ಕಂತಹವರು ಅವರು ಹತ್ತೊಂಬತ್ತು ನೂರ ತೊಂಬತ್ತೆಂಟರ ಗಣರಾಜ್ಯೋತ್ಸವಕ್ಕೆ ಬಂದ ಸಂದರ್ಭದಲ್ಲಿ ನಮ್ಮ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಪ್ರಾರಂಭವಾಗುವಂತಹದ್ದು ಆಯಿತಾ ಸೊ ಅವಾಗಿನ ಒಂದು ಪಾರ್ಟ್ನರ್ಶಿಪ್ ಏನಿದೆ ಅದು ಬೆಳೀತಾನೆ ಹೋಗಿದೆ ಅಂತಕ್ಕಂತಹದನ್ನ ನಾವು ಈ ಆರ್ಟಿಕಲ್ ಅಲ್ಲಿ ಗಮನಿಸ್ತೇವೆ ನೋಡಿ ಆವಾಗಿನ ಆ ಪ್ರೆಸಿಡೆಂಟ್ ಏನು ಹೇಳ್ತಾರೆ ಅಂತಂತಂದರೆ ಆವಾಗಲೇ ಅವರು ಸಪೋರ್ಟ್ ಮಾಡುವಂತಹದ್ದು ಭಾರತವನ್ನು ಯಾಕೆ ನೋಡಿ ನೈನ್ಟೀನ್ ನೈಂಟಿ ಏಟ್ ನೈನ್ಟೀನ್ ನೈನ್ಟಿ ನೈನ್ ಸಂದರ್ಭ ಅಂತಂದ್ರೆ ಯಾವುದು ನಮ್ಮ ನ್ಯೂಕ್ಲಿಯರ್ ಟೆಸ್ಟ್ಗಳನ್ನು ಟೆಸ್ಟ್ಗಳಾಗಿ ಭಾರತ ಒಂದು ನ್ಯೂಕ್ಲಿಯರ್ ಸ್ಟೇಟ್ ಅಂತಕ್ಕಂಥದ್ದು ಜಗತ್ತಿಗೆ ಗೊತ್ತಾದಾಗ ಅನೇಕ ಪಶ್ಚಿಮ ರಾಷ್ಟ್ರಗಳು ಅಥವಾ ಪಾಶ್ಚಿಮಾತ್ಯ ರಾಷ್ಟ್ರಗಳು ಏನು ಮಾಡ್ತವೆ ಭಾರತವನ್ನು ವಿರೋಧಿಸ್ತಾರೆ ಅಂತಹ ಸಿಚುವೇಶನ್ನಲ್ಲಿ ಭಾರತವನ್ನು ಆ ರೀತಿ ಸಿ ವಿರೋಧಿಸದೆ ಭಾರತಕ್ಕೆ ಸಪೋರ್ಟ್ ಮಾಡಿ ಭಾರತದ ಒಂದು ನ್ಯೂಕ್ಲಿಯರ್ ನೀಡನ್ನು ಅವಶ್ಯಕತೆಯನ್ನು ಅರ್ಥ ಅರ್ಥ ಮಾಡಿಕೊಂಡು ಭಾರತವನ್ನು ಸಪೋರ್ಟ್ ಮಾಡಿರ್ತಕ್ಕಂಥ ಪ್ರಪ್ರಥಮ ದೇಶ ಯಾವುದು ಅಂದರೆ ಫ್ರಾನ್ಸ್ ಅವಾಗ ಅವ್ರು ಏನು ಹೇಳ್ತಾರೆ ಅಂತಂದ್ರೆ ಭಾರತವನ್ನ ಈ ಜಾಗತಿಕ ಅಣು ಕಾರ್ಯಕ್ರಮಗಳಿಂದ ದೂರವಿಡೋದು ಒಂದು ತಪ್ಪು ಅಂತಕ್ಕಂತಹದ್ದನ್ನು ಅವರು ಆವಾಗಲೇ ಹೇಳಿರ್ತಾರೆ ಆ ನಿಲುವು ಆಯಿತಾ ಅಲ್ಲಿಂದ ನಮ್ಮ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಪ್ರಾರಂಭವಾಗುವಂತಹದ್ದು ಆ ಪಾರ್ಟ್ನರ್ಶಿಪ್ ಯಾವಾಗ ಇನ್ನೂ ಹೆಚ್ಚು ಹೆಚ್ಚಾಗ್ತದೆ ಬಲವ ಬಲಶಾಲಿ ಆಗ್ತದೆ ಅಥವಾ ಬಲವನ್ನು ಪಡೀತದೆ ಅಂದ್ರೆ ಭಾರತ ನ್ಯೂಕ್ಲಿಯರ್ ಟೆಸ್ಟ್ಗಳನ್ನು ಮೇ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಕೈಗೊಂಡಾಗ ಮತ್ತು ಕೈ ಕೈಗೊಂಡು ಒಂದು ಅಣುಶಕ್ತಿ ಅಥವಾ ಪರಮ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿರತಕ್ಕಂತಹ ಒಂದು ದೇಶ ಪರಮಾಣು ಶಸ್ತ್ರಾಸ್ತ್ರ ನ್ಯೂಕ್ಲಿಯರ್ ವೆಪನ್ ಅಂದರೆ ಅಲ್ವಾ ಸೊ ಈ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿರುವಂಥ ದೇಶ ಅಂತ ತನ್ನನ್ನು ತಾನು ಘೋಷಿಸಿಕೊಂಡಾಗ ಫ್ರಾನ್ಸು ಭಾರತವನ್ನು ಸಪೋರ್ಟ್ ಮಾಡ್ತದೆ ಅದರ ಸಿಚುವೇಶನ್ಗಳನ್ನು ಅರ್ಥ ಮಾಡಿಕೊಂಡು ಸೊ ಇದು ನಮ್ಮ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಗೆ ಫಸ್ಟ್ ಪಾಯಿಂಟ್ ಆಗಿ ನೀವು ಹೇಳಬಹುದು ಸೆಕೆಂಡ್ ಪಾಯಿಂಟ್ ನೋಡಿ ಮತ್ತು ಇದು ಯು ಎನ್ ಸಿಯ ಐದು ಪರ್ಮನೆಂಟ್ ಮೆಂಬರ್ಗಳಲ್ಲಿ ಮೊದಲನೆಯದು ಯಾವುದಕ್ಕೆ ಅಂತಂದರೆ ಯು ಎನ್ ಸೆಕ್ಯೂರಿಟಿ ಕೌನ್ಸಿಲಲ್ಲಿ ಭಾರತಕ್ಕೂ ಸಹ ಒಂದು ಪರ್ಮನೆಂಟ್ ಸೀಟನ್ನು ಕೊಡಿ ಅಂತ ಕೇಳುವ ಸ್ಟೇಟ್ಗಳಲ್ಲಿ ಅಂದರೆ ದೇಶಗಳಲ್ಲಿ ಫ್ರಾನ್ಸ್ ಪ್ರಮುಖವಾಗಿರುವಂಥದ್ದು ಮತ್ತು ಮೊದಲನೆಯದು ಆಯಿತಾ ಹಂಗಂತ ಇಂಡಿಯಾ ಮತ್ತು ಫ್ರಾನ್ಸಿನ ನಿಲುವುಗಳು ಎಕ್ಸಾಕ್ಟ್ಲಿ ಸೇಮ್ ಯಾವತ್ತೂ ಇರಲಿಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ಏನು ಅಂತಂದರೆ ಈ ಸೆಕೆಂಡ್ ವರ್ಲ್ಡ್ ವಾರ್ ನಂತರ ಏನಾಗ್ತದೆ ಫ್ರಾನ್ಸ್ ಏನು ಮಾಡ್ತದೆ ನ್ಯಾಟೋವನ್ನು ಜಾಯಿನ್ ಮಾಡ್ತದೆ ಹೌದಾ ನ್ಯಾಟೊ ಎಷ್ಟು ಅಂತಂತಂದರೆ ನ್ಯಾಟೋವಿನ ಹೆಡ್ ಕ್ವಾರ್ಟರ್ ಎಲ್ಲಿರುತ್ತೆ ಅಂತಂದರೆ ಫ್ರಾನ್ಸ್ನಲ್ಲಿ ಇರ್ತದೆ ಬಟ್ ಆದರೆ ಭಾರತ ಏನು ಮಾಡುತ್ತೆ ನಮ್ಮದು ನಾನ್ ಅಲೈನ್ಮೆಂಟ್ ಮೂವ್ಮೆಂಟನ್ನು ಚೂಸ್ ಮಾಡುತ್ತೆ ಅಲ್ವಾ ಸೊ ಇವೆರಡೂ ಸಿಚ್ಯುವೇಶನ್ಸಲ್ಲಿ ಅವ ಭಾರತ ಮತ್ತು ಫ್ರಾನ್ಸಿನ ನಿಲುವುಗಳು ಬೇರೆ ಬೇರೆ ಆಗಿದ್ದರೂ ಸಹ ಅವರ ಒಂದು ಕೋಆಪರೇಷನ್ನಲ್ಲಿ ಯಾವತ್ತೂ ಸಹ ಒಂದು ಕೊರತೆ ಅಂತಕ್ಕಂಥದ್ದು ಅಥವಾ ಇನ್ಸೆಕ್ಯೂರಿಟಿ ಅಂತಕ್ಕಂಥದ್ದು ಉಂಟಾಗಿಲ್ಲ ಸೊ ಇಟ್ ಈಸ್ ಒನ್ ಆಫ್ ದಿ ಪರ್ಫೆಕ್ಟ್ ಎಕ್ಸಾಂಪಲ್ಸ್ ಹೇಗೆ ನೋಡಿ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಪಿಗೆ ನಾವೇನು ಮೂರು ಅಂಶಗಳನ್ನು ಹೇಳಿದ್ವಲ್ವ ಅದ್ರ ಜೊತೆಗೆ ನಾಲ್ಕನೇ ಅಂಶ ಇದನ್ನು ನಾವು ಕನ್ಸಿಡರ್ ಮಾಡಬೇಕು ಏನು ಅಂತ ಅಂತಂದರೆ ಯಾವಾಗಲೂ ಎರಡೂ ದೇಶಗಳು ಒಂದೇ ಸಮ ಒಂದೇ ರೀತಿಯಾಗಿ ಯೋಚನೆ ಮಾಡ್ತವೆ ಅಂತ ಅಲ್ಲ ಯೋಚನೆ ಮಾಡಲಿಲ್ಲ ಅಂತಂದ್ರೂ ಸಹ ಆ ಡಿಫ್ರೆನ್ಸಸ್ಗಳು ಲಾ ಲಾರ್ಜರ್ ಪರ್ಸ್ಪೆಕ್ಟಿವನ್ನು ಅಂತಂದರೆ ದೊ ಇನ್ನೂ ಬ್ರ ಬೇರೆ ಮುಖ್ಯವಾದ ಅಂಶಗಳನ್ನು ಸೈಡ್ ಲೈನ್ ಮಾಡಬಾರ್ದು ಅಂತಕ್ಕಂಥದ್ದು ಓಕೆನಾ ಸೊ ಅದನ್ನು ಒಂದು ನೆನಪಲ್ಲಿ ಇಟ್ಕೊಳ್ಳಿ ಓಕೆ ಸೊ ಈ ನಮ್ಮ ಕೋಲ್ಡ್ ವಾರಿನ ನಂತರ ಏನಾಗ್ತದೆ ಅಂತಂತಂದರೆ ಮಲ್ಟಿಪೊಲ್ಯಾರಿಟಿ ಆಯಿತಾ ಏನಂತ ಹೇಳಿದ್ವಿ ನಾವು ಬಹುರಾಷ್ಟ್ರವಾದವನ್ನು ಭಾರತ ಮತ್ತು ಫ್ರಾನ್ಸ್ ಏನು ಪ್ರತಿಪಾದಿಸ್ತವೆ ಸೊ ಇದು ಮೂರನೆಯ ಪ್ರಮುಖ ಪಾಯಿಂಟ್ ನೋಡಿ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಗಳ ಬಗ್ಗೆ ಇಂಡಿಯಾ ಫ್ರಾನ್ಸ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಬಗ್ಗೆ ಬಂದರೆ ಏನು ಮಾಡ್ತೀರಾ ಫಸ್ಟು ನೈನ್ಟೀನ್ ನೈಂಟಿ ಏಟ್ ಬರಿತೀರಾ ಅದಾದ ನಂತರ ನೈನ್ಟೀನ್ ನೈಂಟಿ ಏಯ್ಟಲ್ಲಿ ಅವ್ರು ಬಂದಾಗ ಪ್ರಾರಂಭವಾಯಿತು ಅನ್ನೋದು ಬರಿತೀರ ಮತ್ತು ನ್ಯೂಕ್ಲಿಯರ್ ಟೆಸ್ಟಿನ ಟೈಮಲ್ಲಿ ಸಪೋರ್ಟ್ ಬರೀತೀರಾ ನ್ಯೂಕ್ಲಿಯರ್ ಸಪ್ಲೈಯರ್ ಗ್ರೂಪಿನ ಒಂದು ಅಂಶ ಬರೀತೀರಾ ಅದ್ರ ಜೊತೆಗೆ ಯು ಎನ್ ಎಸ್ ಸಿ ಸೆಕ್ಯೂರಿಟಿ ಕೌನ್ಸಿಲಲ್ಲಿ ಪರ್ಮನೆಂಟ್ ಮೆಂಬರ್ಶಿಪ್ಪು ಮತ್ತು ಮಲ್ಟಿಪೊಲಾರಿಟಿ ಇವುಗಳನ್ನು ನಾಲ್ಕು ಕೀವರ್ಡ್ಗಳನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ ಇನ್ನು ನೆಕ್ಸ್ಟ್ ನಾವು ಕೆಲವೊಂದು ಪ್ರಮುಖ ಅಂಶಗಳನ್ನು ನೋಡಬೇಕು ಅಂತಂತಂದರೆ ನೋಡಿ ಭಾರತ ಮತ್ತು ಫ್ರಾನ್ಸಿನ ನಡುವೆ ನ್ಯೂಕ್ಲಿಯರ್ ಡೈಲಾಗ್ ಸಹ ಮೇ ತೊಂಬತ್ತರ ಎಂಟರಲ್ಲಿ ಪ್ರಾರಂಭವಾಗ್ತದೆ ಇದು ಇನ್ನೂ ಬೆಳೆದು ಬೆಳ್ದೆ ಬೆಳ್ದೇನಾಗುತ್ತೆ ಅಂತಂತಂದರೆ ಅಷ್ಟೇ ಅಲ್ಲದೆ ಸ್ಪೇಸ್ ಮತ್ತು ಡಿಫೆನ್ಸ್ಗೂ ಹರಡುತ್ತದೆ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಕೌಂಟರ್ ಟೆರರಿಸಮ್ ಆಗಿರಬಹುದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರಬಹುದು ಸೈಬರ್ ಸೆಕ್ಯೂರಿಟಿ ಇಶ್ಯೂಸ್ ಆಗಿರಬಹುದು ಈ ಎಲ್ಲ ಅಂಶಗಳನ್ನು ಕ್ಲೈಮೇಟ್ ಚೇಂಜು ಈ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಲ್ರೆಡಿ ಹೇಳಿದನಲ್ವ ಈಗ ಸದ್ಯಕ್ಕಿರುವಂಥ ರಷ್ಯಾ ಉಕ್ರೇನ್ ಮತ್ತು ಇಸ್ರೇಲ್ ಗಾಜಾ ಇಶ್ಯೂ ಇವೆಲ್ಲದಕ್ಕೂ ಸಹ ಒಂದು ಬ್ರಾಡ್ ಕನ್ಸೆಸ್ ಕನ್ಸೆನ್ಸಸ್ ಫ್ರಾನ್ಸ್ ಮತ್ತು ಭಾರತದ ನಡುವೆ ಬೆಳೆದಿದೆ ನಾವು ಅವಾಗಲೇನೆ ನೋಡಿದ ಹಾಗೆ ಸಿಕ್ಸ್ ಸ್ಕಾರ್ಪಿಯನ್ ಸಬ್ಮರೀನ್ಗಳನ್ನು ನಾವು ಫ್ರಾನ್ಸ್ನಿಂದ ಆಮದು ಮಾಡಿಕೊಂಡಿದ್ದೇವೆ ಅಷ್ಟೇ ಅಲ್ಲದೆ ಜಾಯಿಂಟ್ ಎಕ್ಸರ್ಸೈಸಸ್ ನಾವು ನಡೆಸ್ತಾ ಇದ್ದೇವೆ ಜೊತೆಗೆ ಗವರ್ನಮೆಂಟ್ ಟು ಗವರ್ನಮೆಂಟ್ ರಾಫೆಲ್ ಏರ್ಕ್ರಾಫ್ಟ್ ಡೀಲ್ ಸಹ ಇದೆ ಅಂತಕ್ಕಂತಹದ್ದನ್ನು ನಾವು ಆಲ್ರೆಡಿ ನೋಡಿದ್ದೀವಿ ಹೌದಲ್ವಾ ಅಷ್ಟೇ ಅಲ್ಲದೆ ನಮ್ಮ ದೇಶದ ಪ್ರಧಾನಿಯವರು ಹೋದ ವರ್ಷ ಫ್ರಾನ್ಸ್ನ ವಿಸಿಟ್ ಮಾಡಿದಾಗ ಮತ್ತೆ ಎಕ್ಸ್ಟ್ರಾ ಮೂರು ಸ್ಕಾರ್ಪಿಯನ್ ನೈನ್ ಸಬ್ಮರೀನ್ಗಳನ್ನು ಆಮದು ಮಾಡಿಕೊಳ್ಬೇಕು ಅಂತಕ್ಕಂತಹ ಒಂದು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ನೋಡಿ ಈ ವರ್ ಈ ಬಾರಿ ಆಗಿರ್ತಕ್ಕಂತಹ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ರವರ ಭೇಟಿ ಏನಿದೆ ಇಂಡಿಯಾ ಫ್ರಾನ್ಸ್ ಡಿಫೆನ್ಸ್ ಇಂಡಸ್ಟ್ರಿಯಲ್ ರೋಡ್ ಮ್ಯಾಪ್ಗೆ ಒಂದು ರೋಡ್ ಮ್ಯಾಪಿನ ಹುಟ್ಟಿಗೆ ಕಾರಣವಾಗಿದೆ ಈ ಒಂದು ರೋಡ್ ಮ್ಯಾಪ್ ಏನಿದೆ ಆತ್ಮ ನಿರ್ಭರ್ ಭಾರತ ಆತ್ಮ ನಿರ್ಭರ ಭಾರತಕ್ಕೆ ಒಂದು ಅತ್ಯುನ್ನತವಾಗಿ ಸಹಾಯ ಮಾಡುವಂತಹ ಒಂದು ಏನು ಡೀಲ್ ಆಗಿದೆ ಅಂತ ನಾವು ಹೇಳಬಹುದು ಆಯ್ತಾ ಅಷ್ಟೇ ಅಲ್ಲದೆ ನೋಡಿ ನಾನು ಹೇಳಿದ ಥರ ಬಾಹ್ಯಾಕಾಶ ಯೋಜನೆಗಳಲ್ಲೂ ಸಹ ಬಾಹ್ಯಾಕಾಶ ಕ್ಷೇತ್ರದಲ್ಲೂ ಸಹ ಭಾರತ ಮತ್ತು ಫ್ರಾನ್ಸಿನ ನಡುವೆ ಹತ್ತೊಂಬತ್ತು ನೂರ ಅರವತ್ತರಿಂದ ಅರವತ್ತರ ದಶಕಗಳ ದಶಕದಿಂದನೇ ಕೋಆಪರೇಷನ್ ಇದೆ ಅಲ್ಲಿ ಹೇಗೆ ಅಂತಂತಂದರೆ ಶ್ರೀಹರಿಕೋಟಾದಲ್ಲಿ ಇಂಡಿಯಾ ಇದು ಲಾಂಚ್ ಫೆಸಿಲಿಟಿ ಏನಿದೆ ಅಲ್ಲ ಅದು ಫ್ರಾನ್ಸಿನ ಸಹಾಯದಿಂದನೇ ಪ್ರಾರಂಭವಾಗಿರುವಂತಹದ್ದು ಆಯಿತಾ ಮತ್ತು ಇತ್ತೀಚೆಗೆ ನಾವು ಹೇಳಿದ್ವಿ ಇತ್ತೀಚಿನ ಭೇಟಿಯಲ್ಲಿ ಇಸ್ರೋವಿನ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಮತ್ತು ಫ್ರಾನ್ಸಿನ ಅಸೋಸಿಯೇಷನ್ ಫ್ರಾನ್ಸಿನ ಆರ್ಗನೈಸೇಷನ್ ಜೊತೆಗೂ ಸಹ ಒಂದು ಸೈನ್ ಆಗಿರುವಂತಹದ್ದು ಸೊ ಇವೆಲ್ಲವೂ ಸಹ ನಮ್ಮ ಸ್ಟ್ರಾಟಜಿಕ್ ಪ್ರಾ ಪಾರ್ಟ್ನರ್ಶಿಪ್ಪನ್ನು ಹೆಚ್ಚು ಇವೆ ಅಂತಕ್ಕಂತಹದ್ದು ಸೊ ನೌ ಯು ಹ್ಯಾವ್ ದಿ ಐಡಿಯಾ ಫಾರ್ ಸ್ಪೆಸಿಫಿಕ್ ಅಲ್ವಾ ಅಷ್ಟೇ ಅಲ್ಲ ನೋಡಿ ಇನ್ನು ಪೀಪಲ್ ಟು ಪೀಪಲ್ ಕನೆಕ್ಟ್ ಅಥವಾ ಎಜುಕೇಷನ್ ಆಯಿತಾ ಪೀಪಲ್ ಟು ಪೀಪಲ್ ಕನೆಕ್ಟ್ ಅಥವಾ ಎಜುಕೇಶನ್ ಆಯಿತಾ ಶಿಕ್ಷಣ ಕ್ಷೇತ್ರದಲ್ಲೂ ಸಹ ನಾವು ಕೋಪರೇಷನನ್ನು ನೋಡಬಹುದು ಯಾಕೆ ಅಂದರೆ ಹತ್ತು ವರ್ಷಗಳ ಹಿಂದೆ ಕೇವಲ ಮೂರು ಸಾವಿರಕ್ಕಿಂತ ಹೆಚ್ಚು ಕಡಿಮೆ ವಿದ್ಯಾರ್ಥಿಗಳು ಫ್ರಾನ್ಸ್ನಲ್ಲಿ ಇದ್ದರು ಈಗ ಸರಿಸುಮಾರು ಹತ್ತು ಸಾವಿರ ವಿದ್ಯಾರ್ಥಿಗಳು ಭಾ ಭಾರತದಿಂದ ಫ್ರಾನ್ಸಿಗೆ ಓದ್ಲಿಕ್ಕೆ ಹೋಗಿದ್ದಾರೆ ಮತ್ತು ಈ ಒಂದು ಸಂಖ್ಯೆ ಏನಿದೆ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೂ ಮೂವತ್ತು ಸಾವಿರ ತಲುಪುವ ಒಂದು ಸಾಧ್ಯತೆ ಇದೆ ಸೊ ಆದ್ದರಿಂದ ಅವರಿಗೆ ವೀಸಾ ಸ್ಟೂಡೆಂಟ್ ವೀಸಾಗಳ ಬಗ್ಗೆ ಆಗಿರಲಿ ಅವರ ಟ್ರಾವೆಲಿಂಗ್ ಬಗ್ಗೆ ಆಗಿರಲಿ ಇವುಗಳೆಲ್ಲದ್ರ ಬಗ್ಗೆಯೂ ಸಹ ಭಾರತ ಮತ್ತು ಫ್ರಾನ್ಸ್ ದೇಶಗಳು ಮಾತುಕತೆಗಳನ್ನು ನಡೆಸ್ತಾವು ಅಷ್ಟೇ ಅಲ್ಲದೆ ನೋಡಿ ಯಂಗ್ ಪ್ರೊಫೆಷ್ನಲ್ ಸ್ಕೀಮಿನ ಅಡಿಯಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ವಿದ್ಯಾರ್ಥಿಗಳು ಹೋಗಲಿಕ್ಕೆ ಬರಲಿಕ್ಕೆ ಎಲ್ಲ ಏನೇನು ವ್ಯವಸ್ಥೆಗಳು ಬೇಕಾಗಿದೆಯೋ ಅವುಗಳೂ ಸಹ ಎರಡು ದೇಶಗಳು ಮಾಡಿಕೊಡ್ತಾ ಇವೆ ಅಷ್ಟೇ ಅಲ್ಲದೆ ಈ ನಮ್ಮ ನ್ಯೂ ಎಜುಕೇಷನ್ ಪಾಲಿಸಿ ಅಡಿಯಲ್ಲಿ ಬೇರೆ ದೇಶಗಳ ಯೂನಿವರ್ಸಿಟಿಗಳು ಭಾರತದಲ್ಲಿ ಬಂದು ತಮ್ಮ ಬ್ರಾಂಚ್ಗಳನ್ನು ತೆಗಿಬಹುದು ಅಲ್ವಾ ಸೊ ಆ ಒಂದು ಸ್ಕೀಮಿನ ಅಡಿಯಲ್ಲಿ ಫ್ರಾನ್ಸಿನ ಸಾರ್ಬೆನ್ ಯೂನಿವರ್ಸಿಟಿ ಮತ್ತು ಇನ್ನಿತರ ಯೂನಿವರ್ಸಿಟಿಗಳಿಗೆ ಭಾರತದಲ್ಲಿ ಕ್ಯಾಂಪಸ್ಗಳನ್ನು ತೆಗೀಲಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಸೊ ನೋಡ್ರಿ ಬೇಸಿಕಲಿ ನಾವು ಸ್ಟ್ರಾಟಜಿಕ್ ರಿಲೇಷನ್ಸಲ್ಲಿ ಏನು ನೋಡಿದ್ವಿ ಡಿಫೆನ್ಸ್ ಆಗಿರಬಹುದು ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ಸ್ ಸೆಕ್ಯುರಿಟಿ ಆಗಿರಬಹುದು ಅದೇ ರೀತಿಯಾಗಿ ಎಜುಕೇಷನ್ ಸೈಂಟಿಫಿಕ್ ಇವೆಲ್ಲದರಲ್ಲೂ ಸಹ ನಾವು ನೋಡಿದ್ವಿ ಆದ್ದರಿಂದ ಇವೆಲ್ಲ ರಿಲೇಷನ್ಸ್ ಚೆನ್ನಾಗಿರೋದ್ರಿಂದ ನಮ್ಮ ಸ್ಟ್ರಾಟಜಿಕ್ ರಿಲೇಷನ್ಶಿಪ್ಸು ಒಂದು ಒಳ್ಳೆಯ ಸ್ಟ್ರಾಟಜಿಕ್ ರಿಲೇಶನ್ಶಿಪ್ಸ್ ಅಂತಕ್ಕಂತಹದ್ದನ್ನು ನಮ್ಮ ಲೇಖಕರು ಇಲ್ಲಿ ಹೇಳ್ತಾ ಇದ್ದಾರೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಜಾಸ್ತಿ ಹೊತ್ತು ಇದೇ ಒಂದು ಟಾಪಿಕ್ಕಿಗೆ ನಾವು ಸ್ಪೆಂಡ್ ಮಾಡಿರೋ ಉದ್ದೇಶ ಏನು ಅಂತಂತಂದರೆ ಪ್ರೊಬೆಬಿಲಿಟಿ ಜಾಸ್ತಿ ಇದೆ ಕ್ವೆಶನನ್ನು ಕೇಳುವಂತಹದ್ದು ಎರಡು ಪ್ರಿಲಿಮ್ಸ್ ಮತ್ತು ಮೇನ್ಸ್ನಲ್ಲಿ ಆದ್ದರಿಂದ ನಮ್ಮ ನೆಕ್ಸ್ಟ್ ಟಾಪಿಕ್ ಏನಿದೆ ಅದು ಥರ್ಡ್ ಸೌತ್ ಸಮ್ಮಿಟ್ ಆಯಿತಾ ಈ ಥರ್ಡ್ ಸೌತ್ ಸಬ್ಮಿಟ್ ಏನಿದೆ ಇದು ಆ್ಯಕ್ಚುಲಿ ನಂಗೆ ನ್ಯೂಸ್ ಪೇಪರ್ ಆರ್ಟಿಕಲ್ ಸಿಕ್ಕಿಲ್ಲ ಅದರಿಂದ ಆಫ್ರಿಕಾ ನ್ಯೂಸ್ ಅಂತಕ್ಕಂಥ ವೆಬ್ಸೈಟ್ನಿಂದನೇ ಡೈರೆಕ್ಟಾಗಿ ತೆಗ್ದಿದ್ದೇನೆ ಆ್ಯಕ್ಚುಲಿ ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದರೆ ಗ್ಲೋಬಲ್ ಸೌತ್ ಅಂತಕ್ಕಂಥ ಕಾನ್ಸೆಪ್ಟ್ ತುಂಬ ಕೇಳಿ ಬರ್ತಾ ಇದೆ ಏನು ಗ್ಲೋಬಲ್ ಸೌತು ಅಂತಂದರೆ ಅಂತಕ್ಕಂಥದ್ದನ್ನು ಇವತ್ತು ನೋಡೋಣ ಸೊ ಈ ಗ್ಲೋಬಲ್ ಸೌತಿನ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವೆಶನ್ಸನ್ನು ನಾವು ಪ್ರಿಲಮ್ಸ್ ಹಾಗೂ ಮೇನ್ಸ್ನಲ್ಲಿ ಗಮನಿಸಬಹುದು ಪ್ರಿಲಮ್ಸ್ನಲ್ಲಿ ಅಗೇನ್ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಮೇನ್ಸ್ನಲ್ಲಿ ಏನಾಗ್ತದೆ ಅಂತಂತಂದರೆ ಐ ಆರ್ನಲ್ಲಿ ಅಂದರೆ ಜಿ ಎಸ್ ಪೇಪರ್ ಟೂ ಅಲ್ಲಿ ಕೇಳುವ ಸಾಧ್ಯತೆ ಹೆಚ್ಚು ಆದ್ದರಿಂದ ಸೊ ಈ ಥರ್ಡ್ ಸೌತ್ ಸಮ್ಮಿಟ್ ಎಲ್ಲಿ ನಡೀತು ಅಂದರೆ ಉಗಾಂಡಾದ ಕಾಂಪಾಲದಲ್ಲಿ ಕಂಪಾಲ ನೋಡಿ ಹಿಂಗೆ ಸಿಟೀಸ್ ಗಳ ಹೆಸರು ಇರ್ತದಲ್ಲ ಅದನ್ನ ದಯವಿಟ್ಟು ನೆನಪಲ್ಲಿ ಇಟ್ಕೊಳ್ಳಿ ಅವುಗಳು ಪ್ಲೇಸಸ್ ಇನ್ ನ್ಯೂಸ್ ನ ಫಾಲೋಯಿಂಗ್ ಅಲ್ಲಿ ಕೇಳಬಹುದು ಆಯ್ತಾ ಥರ್ಡ್ ಸೌತ್ ಸಮ್ಮಿಟ್ ಮೂರನೆಯ ಸೌತ್ ಸಮ್ಮಿಟ್ ಕಂಪಾಲ ಉಗಾಂಡದಲ್ಲಿ ನಡೀತು ಆಯ್ತಾ ಈ ಒಂದು ಸಮಿಟ್ಟಿನಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಅಂದ್ರೆ ಗ್ರೂಪ್ ಆಫ್ ಸೆವೆಂಟಿ ಸೆವೆನ್ ಜಿ ಸೆವೆಂಟಿ ಸೆವೆನ್ ನೀವು ಜಿ ಸೆವೆನ್ ಕೇಳಿದಿರಿ ಜಿ ಟ್ವೆಂಟಿ ಕೇಳಿದಿರಿ ಜಿ ಸೆವೆಂಟಿ ಸೆವೆನ್ ಕೇಳಿರ್ದಿರಾ ಕೇಳಿಲ್ಲ ಅಂತಂದ್ರೆ ಇವತ್ತು ಕೇಳಿ ಸೊ ಜಿ ಸೆವೆಂಟಿ ಸೆವೆನ್ ಮತ್ತು ಚೈನಾ ದೇಶಗಳು ಭಾಗವಹಿಸಿದರು ಎಷ್ಟು ಜಿ ಸೆ ಜಿ ಸೆವೆಂಟಿ ಸೆವೆನ್ ಅಂದರೆ ಎಪ್ಪತ್ತೇಳು ದೇಶಗಳಿವೆಯಾ ಇಲ್ಲ ಒಂದು ನೂರ ಮೂವತ್ತ್ನಾಲ್ಕು ದೇಶಗಳಿವೆ ಚೈನಾವನ್ನು ಹೊರತುಪಡಿಸಿ ಯಾಕೆ ಚೈನಾವನ್ನು ಹೊರತುಪಡಿಸಿ ಅಂದರೆ ಈ ಜಿ ಸೆವೆಂಟಿ ಸೆವೆನ್ನವರು ಚೈನಾವನ್ನು ಅದರ ಒಂದು ಭಾಗ ಅಂತ ಅಂದರೆ ಚೈನಾ ಒಂದು ಸದಸ್ಯ ಅಂತ ಕನ್ಸಿಡರ್ ಮಾಡ್ತಾರೆ ಬಟ್ ಚೈನಾ ಏನಂತ ಹೇಳ್ತದೆ ಅಂದರೆ ನನ್ನ ಸದಸ್ಯ ಅಲ್ಲ ನಾನೊಂದು ಪಾರ್ಟ್ನರ್ ಅಂತ ಹೇಳ್ತದೆ ಸೊ ಜಿ ಸೆವೆಂಟಿ ಸೆವೆನ್ ಆ್ಯಂಡ್ ಚೈನಾ ಸೊ ಓವರ್ ಆಲ್ ಎಷ್ಟು ಕಂಟ್ರೀಸ್ ಆಯಿತು ಹಂಗಂದ್ರೆ ನೂರ ಮೂವತ್ತೈದು ಕಂಟ್ರಿಗಳು ನೆನಪಲ್ಲಿ ಇಟ್ಕೊಳ್ಳಿ ಓಕೆನಾ ಸೊ ಈ ಒಂದು ಥರ್ಡ್ ಸೌತ್ ಸಮ್ಮಿಟಿನ ಉದ್ದೇಶ ಏನು ಅಂತಂತಂದರೆ ಸೌತ್ ಸೌತ್ ಕೋಆಪರೇಷನ್ ಯಾವ ಯಾವ ವಿಷಯಗಳಲ್ಲಿ ವ್ಯಾಪಾರವಾಗಿರಬಹುದು ಹೂಡಿಕೆ ಅದೇ ರೀತಿ ಸಸ್ಟೈನಬಲ್ ಡೆವಲಪ್ಮೆಂಟು ಕ್ಲೈಮೇಟ್ ಚೇಂಜು ಬಡತನವನ್ನು ಹೋಗಲಾಡಿಸುವಂತಹದ್ದು ಅದೇ ರೀತಿಯಾಗಿ ಡಿಜಿಟಲ್ ಎಕಾನಮಿ ಮತ್ತು ಅನೇಕ ಅಂಶಗಳಲ್ಲಿ ಇದನ್ನು ನಾವು ಗಮ್ ಈ ಒಂದು ಥರ್ಡ್ ಸೌತ್ ಸಮ್ಮಿಟನ್ನು ನಡೆಸಲಾಯಿತು ಆಯಿತಾ ಈ ವರ್ಷದ ಥೀಮ್ ಏನು ಈ ಒಂದು ಸೌತ್ ಸಮ್ಮಿಟಿನ ಥೀಮ್ ಏನು ಅಂದರೆ ಲೀವಿಂಗ್ ನೋ ಒನ್ ಬಿಹೈಂಡ್ ಅಂದರೆ ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಬೆಳೆಯುವಂತಹದ್ದು ನೋಡಿ ದಿಸ್ ಆಲ್ಸೋ ವಿಲ್ ಬಿ ಈ ಒಂದು ಅಂಶ ಏನಿದೆ ವಸುದೈವ ಕುಟುಂಬ ಕಮ್ ಅಂತಕ್ಕಂಥ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಅಂಶ ಏನಿದೆ ಅದಕ್ಕೆ ಪರ್ಫೆಕ್ಟ್ಲಿ ಮ್ಯಾಚ್ ಆಗುವಂತಹದ್ದು ಲೀವಿಂಗ್ ನೋ ಒನ್ ಬಿಹೈಂಡ್ ಅಂದ್ರೆ ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಎಲ್ಲರೂ ಒಟ್ಟಿಗೆ ಬೆಳೆಯುವಂತಹದ್ದು ಸರಿ ಅಲ್ವಾ ಸೊ ಇದು ನಮ್ಮ ಥರ್ಡ್ ಗ್ಲೋಬಲ್ ಸಮಿಟಿನ ಕುರಿತು ಸೊ ಜಿ ಸೆವೆಂಟಿ ಸೆವೆನ್ ಅಂತಂದ್ರೆ ಏನು ನೋಡೋಣ ನಾವಿವಾಗ ನೋಡಿ ಈ ಜಿ ಸೆವೆಂಟಿ ಸೆವೆನನ್ನು ಅಥವಾ ಜಿ ಎಪ್ಪತ್ತೇಳು ಹದಿನೈದನೇ ಜೂನ್ ಹತ್ತೊಂಬತ್ ನೂರ ಪ್ರಾರಂಭವಾಯಿತು ಆಯಿತಾ ಹೇಗೆ ಅಂತಂತಂದರೆ ಈ ಸದಸ್ಯ ರಾಷ್ಟ್ರರು ರಾಷ್ಟ್ರಗಳು ಜಾಯಿಂಟ್ ಡಿಕ್ಲೆರೇಷನನ್ನು ಸಹಿ ಮಾಡ್ತಾರೆ ಅಂದರೆ ಜಿ ಸೆವೆಂಟಿ ಸೆವೆನ್ ಜಾ ಜಾಯಿಂಟ್ ಡಿಕ್ಲೆರೇಷನನ್ನು ಸಹಿ ಮಾಡಿದ್ರು ಎಲ್ಲಿ ಸಹಿ ಮಾಡಿದ್ದು ಅಂದರೆ ಯುನೆಕ್ಟ್ಯಾಡ್ ಅಥವಾ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ಏನಿದೆ ಇದರ ಒಂದು ಪ್ರಮುಖ ಸಾರಿ ಮೊದಲನೆಯ ಭೇಟಿಯಲ್ಲಿ ಆಯಿತಾ ಜೆನೇವಾದಲ್ಲಿ ಇದನ್ನು ಸ ಪ್ರಾರಂಭ ಮಾಡಲಾಯಿತು ಇದರಲ್ಲಿ ಇವಾಗ ನೂರ ಮೂವತ್ತ್ ಸದಸ್ಯರಿದ್ದಾರೆ ಚೈನಾವನ್ನು ಹೊರತುಪಡಿಸಿ ಸೊ ಚೈನಾವನ್ನು ಸೇರಿಸಿದ್ರೆ ನೂರ ಮೂವತ್ತೈದು ಅಂತ ಹೇಳಬಹುದು ಬಟ್ ಏನು ಅಂದ್ರೆ ಚೈನೀಸ್ ಗವರ್ನಮೆಂಟು ಅದಕ್ಕೆ ಸದಸ್ಯರು ಅಂತ ನಾವು ಸದಸ್ಯರು ಅಂತ ಒಪ್ಕೊಳ್ಳಲ್ಲ ಬಟ್ ಜಿ ಸೆವೆಂಟಿ ಸೆವೆನ್ ಏನು ಹೇಳ್ತದೆ ಚೈನಾನು ಒಂದು ಮೆಂಬರೇ ಅಂತ ಹೇಳ್ತದೆ ಸೊ ಹಿಂಗೆ ಕನ್ಫ್ಯೂಷನ್ ಇರುವಂಥ ಸಿಚುವೇಷನಲ್ಲಿ ಅಲ್ಲಿ ಕ್ವೆಶನ್ಸ್ ಬರುವುದಿಲ್ಲ ಡೋಂಟ್ ವರಿ ಆಯ್ತಾ ಜಸ್ಟ್ ನೋ ಒನ್ ಥರ್ಟಿ ಫೈವ್ ಕಂಟ್ರೀಸ್ ಆಯ್ತಾ ಇದು ವಿಶ್ವಸಂಸ್ಥೆಯ ಲಾರ್ಜೆಸ್ಟ್ ಇಂಟರ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಆಫ್ ಡೆವಲಪಿಂಗ್ ಕಂಟ್ರೀಸ್ ಇಲ್ಲಿರ್ತಕ್ಕಂತಹ ರಾಷ್ಟ್ರಗಳೇನಿವೆ ಪ್ರಮುಖವಾಗಿ ಇವೆಲ್ಲವೂ ಸಹ ಡೆವಲಪಿಂಗ್ ಕಂಟ್ರೀಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಉಗಾಂಡ ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸ್ತಾ ಇದೆ ಆದ್ರಿಂದ ಉಗಾಂಡಾದಲ್ಲಿ ಸೌತ್ ಸಮ್ಮಿಟ್ ನಡೆದಿರುವಂತಹದ್ದು ಮೂರನೇ ಸೌತ್ ಸಮ್ಮಿಟ್ ನಡೆದಿರುವಂತಹದ್ದು ಇದು ಹಾಗಿದ್ರೆ ಮೊದಲನೇದು ಮತ್ತು ಎರಡನೇ ಸೌತ್ ಸಮ್ಮಿಟ್ ಎಲ್ಲಿ ನಡೀತು ಅಂತಂದ್ರೆ ಹವಾನಾ ಮತ್ತು ಕ್ಯೂಬಾಗಳಲ್ಲಿ ಎರಡು ಸಾವಿರ ಮತ್ತು ಎರಡು ಸಾವಿರದ ಐದರಲ್ಲಿ ನಡೀತು ಓಕೆನಾ ಯಾಕೆ ಇವರು ಅಷ್ಟು ವರ್ಷಗಳ ನಂತರ ಮತ್ತೆ ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇದನ್ನು ನಡೆಸುವ ಅವಶ್ಯಕತೆ ಬೀಳ್ತು ಅಂದರೆ ಈ ಗ್ಲೋಬಲ್ ಸೌತ್ ಅಂತಕ್ಕಂಥ ಕಾನ್ಸೆಪ್ಟ್ ಏನಿದೆ ಅದು ಆವಾಗ ಸ್ಟಾರ್ಟ್ ಆಗಿದ್ದರೂ ಸಹ ಕ್ಲೋ ಸ್ಲೋಲಿ ಇದು ಈ ಒಂದು ಕಾನ್ಸೆಪ್ಟಿನ ಪ್ರಾಮುಖ್ಯತೆ ಕಡಿಮೆ ಆಗ್ತಾ ಹೋಗ್ತದೆ ಎಲ್ಲ ದೇಶಗಳು ಅವರವ್ರ ಬಗ್ಗೆ ದೇಶದ ಸ್ಪೆಸಿಫಿಕ್ ಆಗಿ ಫೋಕಸ್ಗಳನ್ನ ಮಾಡ್ತಾ ಇರ್ತಾರೆ ಆದರೆ ಕೋವಿಡ್ನ ನಂತರ ಏನಾಗ್ತದೆ ಅಂತಂದರೆ ಈ ಡೆವಲಪಿಂಗ್ ಕಂಟ್ರೀಸ್ಗಳು ಮತ್ತೆ ಈ ಕಾನ್ಸೆಪ್ಟ್ ಸೌತ್ ಕಾನ್ಸೆಪ್ಟನ್ನು ಮತ್ತೆ ರೀ ಎಮರ್ಜ್ ಮಾಡ್ತಾರೆ ನೋಡಿ ಜಿ ಟ್ವೆಂಟಿಯಲ್ಲೂ ಗ್ಲೋಬಲ್ ಸೌತ್ ತುಂಬ ಕೇಳಿದ್ದೇವೆ ಈಗ ಜಿ ಸೆವೆಂಟಿ ಸೆವೆನಲ್ಲೂ ಗ್ಲೋಬಲ್ ಸೌತನ್ನು ಕೇಳ್ತಾ ಇದ್ದೇವೆ ಆಯಿತಾ ಸೊ ಆದ್ದರಿಂದ ಜಿ ಗ್ಲೋಬಲ್ ಸೌತ್ ಕ್ವೆಶನ್ ಬರುವಂತಹ ಸಾಧ್ಯತೆ ಹೆಚ್ಚು ಸೊ ಇವುಗಳನ್ನೆಲ್ಲ ನೀವು ನೆನಪಲ್ಲಿ ಇಟ್ಕೊಳ್ಬೇಕು ಓಕೆನಾ ಸರಿ ಹಾಗಿದ್ರೆ ಮೂರನೇ ಸೌತ್ ಸಮ್ಮಿಟ್ನಲ್ಲಿ ಏನೇನು ನಡೀತು ಅಂದರೆ ಈ ಪ್ಯಾಲೆಸ್ಟೀನ್ ಇಸ್ರೇಲ್ ಇಶ್ಯೂನ ಬೇಗ ಬಗೆಹರಿಸಬೇಕು ಅಂತ ಯಾಕೆ ನೋಡಿ ಉತ್ತರ ಗೋಳದಲ್ಲಿರ್ತಕ್ಕಂಥ ಕೆಲವು ದೇಶಗಳನ್ನು ಹೊರತುಪಡಿಸಿದರೆ ಭಾರತ ಚೈನಾ ಮತ್ತು ಉತ್ತರ ಆಫ್ರಿಕಾದ ದೇಶಗಳನ್ನು ಹೊರತುಪಡಿಸಿ ಜಾಸ್ತಿ ಇದರಲ್ಲಿ ಎಲ್ಲ ಇರುವಂಥ ದೇಶಗಳೆಲ್ಲ ಏನು ದಕ್ಷಿಣ ಗೋ ಗೋಳದಲ್ಲಿರ್ತಕ್ಕಂಥ ಆಫ್ರಿಕನ್ ಕಂಟ್ರೀಸೇ ಹೌದಲ್ವಾ ಸೊ ಇನ್ನೊಂದೇನು ಅಂತಂದರೆ ಆಫ್ರಿಕಾ ಮತ್ತು ಮಿಡಲ್ ಈಸ್ಟ್ ಅಂತಂದ್ರೆ ಮುಸ್ಲಿಂ ರಾಷ್ಟ್ರಗಳಿಗೆ ಏನು ಜಿಯೋಗ್ರಫಿ ಭೌ ಭೌಗೋಳಿಕವಾಗಿ ಅವೆರಡು ಹತ್ತಿರವಾಗಿ ಹತ್ತಿರ ಹತ್ತಿರ ಇದಾವಲ್ವಾ ಸೊ ಅಲ್ಲಿನ ಪ್ರಭಾವ ಈ ಕಂಟ್ರಿಗಳ ಮೇಲೆ ಬೀಳಬಾರ್ದು ಅಂತಂತಂದರೆ ಒಂದು ಪೀಸ್ಫುಲ್ ಸೊಲ್ಯೂಷನ್ ಬೇಕು ಪ್ಯಾಲೆಸ್ಟೀನ್ ಮತ್ತು ಇಸ್ರೇಲ್ ಕಾನ್ಫ್ಲಿಕ್ಟಿಗೆ ಅದನ್ನು ಕೊಡಿ ಅಂತ ಅದರ ಜೊತೆಗೆ ಈ ಏನೇನು ಅನೇಕ ಗ್ಲೋಬಲ್ ಮೆಷರ್ಸ್ ತೊಗೊಂಡಿದ್ದಾರೆ ಫಾರ್ ಎಕ್ಸಾಂಪಲ್ ಯಾವುದು ಟ್ವೆಂಟಿ ಥರ್ಟಿ ಅಜೆಂಡಾ ಫಾರ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಆಗಿರಬಹುದು ಅಡೀಸ್ ಅಬ್ಬಾಬಾ ಆಕ್ಷನ್ ಅಜೆಂಡಾ ಆಗಿರ್ಬೋದು ಪ್ಯಾರಿಸ್ ಅಗ್ರಿಮೆಂಟ್ ಆಗಿರಬಹುದು ಸೆಂಡೈ ಫ್ರೇಮ್ವರ್ಕ್ ಆಗಿರ್ಬೋದು ಇವೆಲ್ಲವನ್ನು ಯೂನಿವರ್ಸಲಿ ನಾವು ಇಂಪ್ಲಿಮೆಂಟ್ ಮಾಡೋಣ ಜಿ ಎಪ್ಪತ್ತೇಳು ಎಲ್ಲರೂ ಸಹ ಇಂಪ್ಲಿಮೆಂಟ್ ಮಾಡೋಣ ಅಂತಕ್ಕಂತಹದ್ದು ಅದೇ ರೀತಿಯಾಗಿ ಈ ಯು ಎನ್ ಜನರಲ್ ಅಸೆಂಬ್ಲಿಯಲ್ಲಾಗಿರಬಹುದು ಆಗಿರಬಹುದು ಇಕಾನಮಿಕ್ ಮತ್ತು ಸೋಷಿಯಲ್ ಕೌನ್ಸಿಲಲ್ಲಿ ಆಗಿರಬಹುದು ಈ ಎಲ್ಲ ಸಂಸ್ಥೆಗಳಲ್ಲಿ ನಾವು ಬದಲಾವಣೆಗಳನ್ನು ತರಬೇಕು ಅಂತಕ್ಕಂತಹದ್ದು ಆಯಿತಾ ಬದಲಾವಣೆಗಳನ್ನು ತರಬೇಕು ಅಂತಕ್ಕಂತಹದ್ದು ಇಲ್ಲಿ ಡಿಸೈಡ್ ಮಾಡ್ತಾರೆ ಅಷ್ಟೇ ಅಲ್ಲದೆ ಮಲ್ಟಿಲ್ಯಾಟ್ರಲ್ ಆರ್ಗನೈಸೇಷನ್ಗಳಲ್ಲೂ ಸಹ ಬದಲಾವಣೆ ತರಬೇಕು ಯಾಕೆ ಫಾರ್ ಎಕ್ಸಾಂಪಲ್ ಇವಾಗ ವರ್ಲ್ಡ್ ಬ್ಯಾಂಕ್ ಆಗಿರಬಹುದು ಐ ಎಮ್ ಎಫ್ ಆಗಿರಬಹುದು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಆಗಿರಬಹುದು ಇವೆಲ್ಲದರಲ್ಲೂ ಯಾರು ಜಾಸ್ತಿ ಡಾಮಿನೆಂಟು ನಮ್ಮ ಉತ್ತರ ಗೋಳದಲ್ಲಿರುವಂಥವರು ಅಥವಾ ಮೋಸ್ಟ್ಲಿ ನಮ್ಮ ಪಾಶ್ಚಿಮಾತ್ಯ ದೇಶಗಳು ಅಲ್ವಾ ಸೊ ನಮಗೂ ಒಂದು ರೋಲ್ ಬೇಕು ನಮಗೂ ಒಂದು ಸ್ಟ್ರಾಂಗ್ ವಾಯ್ಸ್ ಬೇಕು ಅಂತ ಯಾರು ಹೇಳ್ತಾ ಇರದೆ ಗ್ಲೋಬಲ್ ಸೌತಿನ ಆರ್ಗನೈಸೇಷನ್ಸ್ ಹೇಳ್ತಾ ಇರುವಂಥದ್ದು ಸರಿಯಾಗಿದರೆ ಗ್ಲೋಬಲ್ ಸೌತ್ ಗ್ಲೋಬಲ್ ಸೌತ್ ಗ್ಲೋಬಲ್ ಸೌತ್ ಅಂತ ಹೇಳ್ತಿದ್ವಲ್ವಾ ವಾಟ್ ಈಸ್ ಗ್ಲೋಬಲ್ ಸೌತ್ ಗ್ಲೋಬಲ್ ಸೌತ್ ಅಂತ ಅಂತಂದರೆ ಇದು ಕೇವಲ ಒಂದು ಭೌಗೋಳಿಕ ಕಾನ್ಸೆಪ್ಟ್ ಅಲ್ಲ ಆಯಿತಾ ಇಲ್ಲಿ ಏನೇನಿದೆ ಅಂತಂತಂದರೆ ಜಿಯೋ ಪಾಲಿಟಿಕ್ಸ್ ಇದೆ ಹಿಸ್ಟಾರಿಕಲ್ ಮತ್ತು ಡೆವಲಪ್ಮೆಂಟಲ್ ಫ್ಯಾಕ್ಟರ್ಸು ಇದೆ ನಾನು ಆವಾಗಲೇ ಹೇಳಿದೆ ಎಲ್ಲ ಡೆವಲಪಿಂಗ್ ಕಂಟ್ರೀಸ್ ಇದ್ದಾವೆ ಅಂತಕ್ಕಂತಹದ್ದು ಕರೆಕ್ಟಾ ಸೊ ಇದು ಕೇವಲ ಭೌಗೋಳಿಕವಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅಲ್ಲ ಇಲ್ಲಿ ಜಿಯೋ ಪಾಲಿಟಿಕಲ್ ಕಾನ್ಸೆಪ್ಟ್ಸು ಇದೆ ಹಿಸ್ಟ್ರಿ ಇದೆ ಯಾಕೆ ಡೆವಲಪ್ಮೆಂಟು ಸಹ ಇದರಲ್ಲಿ ಅಡಗಿರುವಂತಹದ್ದು ಸೊ ಇಟ್ ಈಸ್ ನಾಟ್ ಓನ್ಲಿ ಪ್ಯೂರ್ಲಿ ಬೇಸ್ಡ್ ಆನ್ ಲೊಕೇಶನ್ ಅದು ಈ ಬದಲಾಗಿ ಒಂದು ದೇಶ ಎಷ್ಟು ಬೆಳವಣಿಗೆ ಹೊಂದಿದೆ ಅಂತಕ್ಕಂತಹ ಒಂದು ಕಾನ್ಸೆಪ್ಟ್ ಮೇಲೆ ಇದು ನಿರ್ಧಾರಿತವಾಗುವಂತಹದ್ದು ಅದರಲ್ಲಿ ಕೆಲವೊಂದು ಉತ್ತರಗೋಳದ ದೇಶಗಳು ಇದ್ದಾವೆ ಫಾರ್ ಎಕ್ಸಾಂಪಲ್ ಭಾರತ ಚೈನಾ ಮತ್ತು ನಾರ್ತ್ ಆಫ್ರಿಕನ್ ಕಂಟ್ರಿಗಳು ಆಯ್ತಲ್ವಾ ಸೊ ಗ್ಲೋಬಲ್ ಸೌತ್ ಅಂದರೆ ಏನು ಅಂತ ಗೊತ್ತಾಯ್ತು ಗ್ಲೋಬಲ್ ಸೌತಿನ ಇಂಪಾರ್ಟೆನ್ಸು ಸಹ ನಮಗೆ ಇವಾಗ ಗೊತ್ತಾಗಿದೆ ಕರೆಕ್ಟ್ ಅಲ್ವಾ ಸೊ ನೆಕ್ಸ್ಟ್ ನಾವು ಪಿ ಎಮ್ ಸೂರ್ಯೋದಯ ಅಂತಕ್ಕಂತಹ ಒಂದು ಚಿಕ್ಕ ಯೋಜನೆಯನ್ನು ನೋಡೋಣ ಚಿಕ್ಕ ಯೋಜನೆ ಅಂತಂದರೆ ಸ್ಮಾಲ್ ಕಾನ್ಸೆಪ್ಟ್ ಅಂತ ಅರ್ಥ ಯೋಜನೆ ಚಿಕ್ಕದು ಅಂತ ಅಲ್ಲ ಸೊ ಇದು ನಮಗೆ ಪ್ರಿಲಮ್ಸಿಗೆ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸಿಗೆ ಇಂಪಾರ್ಟೆಂಟ್ ಆಗ್ತದೆ ಅದೇ ರೀತಿಯಾಗಿ ಮೇನ್ಸ್ನಲ್ಲಿ ನಮಗೆ ಜಿ ಎಸ್ ತ್ರೀಯಲ್ಲಿ ಎನರ್ಜಿ ಟಾಪಿಕ್ಕಿಗೆ ಅವಶ್ಯಕ ಏನು ಸಹಾಯಕವಾಗುವಂತಹ ಒಂದು ಟಾಪಿಕ್ ಇದು ನೋಡಿ ಸ್ಕೀಮ್ಸ್ ರಿಲೇಟೆಡ್ ಕ್ವೆಶನ್ಸು ಪ್ರಿಲಮ್ಸ್ನಲ್ಲಿ ಬರುವ ಚಾನ್ಸಸ್ ಹೆಚ್ಚು ಇಲ್ಲಿ ಎನರ್ಜಿ ರಿಲೇಟೆಡ್ ಕಾನ್ಸೆಪ್ಟ್ಸಲ್ಲಿ ನೀವು ಸ್ಕೀಮನ್ನು ಉದಾಹರಣೆಯಾಗಿ ಬಳಸಬಹುದು ಏನಾಯಿತು ಅಂದರೆ ಇತ್ತೀಚೆಗೆ ಭಾರತದ ಪ್ರಧಾನಮಂತ್ರಿಯವರು ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನಾ ಅಂತಕ್ಕಂತಹ ಒಂದು ಯೋಜನೆಯನ್ನು ಪ್ರಾರಂಭಿಸಿದರು ಏನಪ್ಪ ಇದು ಸೂರ್ಯೋದಯ ಯೋಜನಾ ಯೋಜನೆ ಅಂತಂತಂದರೆ ಈ ಮನೆಗಳು ಅಥವಾ ಕಟ್ಟಡಗಳ ಮೇಲೆ ರೂಫ್ ಟಾಪ್ ಸೋಲಾರ್ ಪವರ್ ಆಯಿತಾ ಸೌರಶಕ್ತಿ ಯೋಜನೆಗಳನ್ನು ಮನೆಗಳ ಕಟ್ಟಡಗಳ ಮೇಲೆ ನಿರ್ಮಾಣ ಮಾಡಿಸ್ಬೇಕು ಎಷ್ಟು ಮನೆಗಳನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತಂತಂದರೆ ಒಂದು ಕೋಟಿ ಮನೆಗಳನ್ನು ಟಾರ್ಗೆಟ್ ಮಾಡಿರುವಂತಹದ್ದು ಟಾರ್ಗೆಟ್ ಆಫ್ ಇನ್ಸ್ಟಾಲಿಂಗ್ ರೂಫ್ ಟಾಪ್ ಸೋಲಾರ್ ಆನ್ ಒನ್ ಕ್ರೋರ್ ಹೌಸ್ ಹೋಲ್ಡ್ಸ್ ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೇಕು ಆಯಿತಾ ಎರಡು ಸಾವಿರದ ಇಪ್ಪತ್ತು ಹದಿನಾಲ್ಕರಲ್ಲಿ ಏನು ಮಾಡಿದ್ರು ಏನು ಮಾಡಿತ್ತು ಅಂದರೆ ಭಾರತ ಸರ್ಕಾರ ರೂಫ್ ಟಾಪ್ ಸೋಲಾರ್ ಪ್ರೋಗ್ರಾಮನ್ನು ಪ್ರಾರಂಭಿಸಿತ್ತು ಆಯಿತಾ ಟಾಪ್ ಸೋಲಾರ್ ಪ್ರೋಗ್ರಾಮ್ ಇದು ಏನು ಮಾಡಿತ್ತು ಅಂತಂದರೆ ಇದರ ಟಾರ್ಗೆಟ್ ಎಷ್ಟಿತ್ತು ಅಂತಂದರೆ ನಲವತ್ತು ಗಿಗಾವಾಟನಷ್ಟು ಶಕ್ತಿಯನ್ನು ಎರಡು ಸಾವಿರದ ಇಪ್ಪತ್ತೆರಡರವರೆಗೂ ನಾ ಈ ಒಂದು ಮನೆಗಳ ಮೇಲಿರ್ತಕ್ಕಂಥ ಸೋಲಾರ್ ರೂಫ್ ಟಾಪ್ಗಳಿಂದ ಪ್ರೊಡ್ಯೂಸ್ ಮಾಡಬೇಕು ಅಂತ ಇತ್ತು ಆದರೆ ಈ ಟಾರ್ಗೆಟನ್ನು ಅಚೀವ್ ಆಗದೇ ಇರೋದ್ರಿಂದ ಎರಡು ಸಾವಿರದ ಇಪ್ಪತ್ತಾರವರೆಗೂ ಫಸ್ಟ್ ಆಫ್ ಆಲ್ ಟಾರ್ಗೆಟನ್ನು ಅವ್ರು ಎಕ್ಸ್ಟೆಂಡ್ ಮಾಡಿದರು ಪ್ಲಸ್ಸು ಪಿ ಎಮ್ ಸೂರ್ಯೋದಯ ಯೋಜನೆಯನ್ನು ಹಾಕಿರೋದು ಇವಾಗ ಶುರು ಮಾಡಿರುವಂತಹದ್ದು ಓಕೆನಾ ಸರಿ ಹಾಗಿದ್ರೆ ಭಾರತದಲ್ಲಿ ಈಗ ಸದ್ಯಕ್ಕೆ ಸೌರಶಕ್ತಿಯ ಒಂದು ಕೆಪ್ಯಾಸಿಟಿ ಎಷ್ಟಿದೆ ನೋಡಿ ಸದ್ಯಕ್ಕೆ ಭಾರತದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ವರೆಗೂ ಸರಿಸುಮಾರು ಎಪ್ಪತ್ತ್ಮೂರು ಗಿಗಾವ್ಯಾಟ್ನಷ್ಟು ಇದೆ ಆಯಿತಾ ಇದು ಹತ್ತು ಗಿಗಾವ್ಯಾಟ್ಗಿಂತ ಕಡಿಮೆ ಇತ್ತು ಕೆಲವು ವರ್ಷಗಳ ಹಿಂದೆ ಜ ನೋಡಿ ಓಕೆನಾ ಸೊ ಇದು ಇವಾಗ ಎಪ್ಪತ್ತ್ಮೂರು ಪಾಯಿಂಟ್ ಮೂರು ಒಂದು ಗಿಗಾವ್ಯಾಟ್ ಇದೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ ಅದರಲ್ಲೂ ಸಹ ಸೋಲಾರ್ ಟಾಪ್ ಇರುವಂತಹದ್ದು ಎಷ್ಟು ಅಂತಂದರೆ ಸರಿಸುಮಾರು ಹನ್ನೊಂದು ಗಿಗಾವ್ಯಾಟ್ ಆಯಿತಾ ಇದನ್ನ ನೆನ್ಪಿಟ್ಕೊಳ್ಳಿ ಸೆವೆಂಟಿ ತ್ರೀ ಮತ್ತು ಇಲೆವೆನ್ ಓಕೆನಾ ಸೊ ಇನ್ ಟರ್ಮ್ಸ್ ಆಫ್ ಸೋಲಾರ್ ಕೆಪ್ಯಾಸಿಟಿ ಟೋಟಲ್ ಸೋಲಾರ್ ಕೆಪ್ಯಾಸಿಟಿಯನ್ನು ನಾವು ಕಂಪೇರ್ ಮಾಡಿದರೆ ರಾಜಸ್ಥಾನ ಅತಿ ಹೆಚ್ಚು ಸೌರಶಕ್ತಿಯನ್ನು ಹೊಂದಿರುವಂತಹ ರಾಜ್ಯ ಫಾಲೋಡ್ ಬೈ ನೆಕ್ಸ್ಟ್ ಸೆಕೆಂಡ್ ಬರುವಂಥವ್ರು ಯಾರು ಅಂದರೆ ಗುಜರಾತ್ ಆಯಿತಾ ಅದೇ ಈ ಸೋಲಾರ್ ರೂಫ್ ಟಾಪ್ ಮನೆಗಳ ಮೇಲೆ ಅಥವಾ ಕಟ್ಟಡಗಳ ಮೇಲಿರ್ತಕ್ಕಂಥ ಸೋಲಾರ್ ರೂಫ್ ಟಾಪನ್ನು ನಾವು ಸಂಖ್ಯೆಯನ್ನು ನೋಡಿದರೆ ಗುಜರಾತು ಫಸ್ಟು ಸೆಕೆಂಡ್ ಬರುವಂಥದ್ದು ಮಹಾರಾಷ್ಟ್ರ ನೋಡಿ ಯೂಶ್ಯಲಿ ಸೋಲಾರ್ ರಿಲೇಟೆಡಲ್ಲಿ ಸ್ಟೇಟ್ ವೈಸ್ ಕ್ವಶನ್ಸೇ ಬರುವುದು ಆಯಿತಾ ಈ ಸ್ಟೇಟು ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಅಥವಾ ಈ ಸ್ಟೇಟಲ್ಲಿ ಲಾರ್ಜೆಸ್ಟ್ ಸೋಲಾರ್ ಪಾರ್ಕ್ ಇದೆ ಅಂತಹ ಕ್ವೆಶನ್ಸ್ ಬರೋದರಿಂದ ಸೊ ಯಾರು ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಅಂತಕ್ಕಂಥದ್ದನ್ನು ನಾವು ನೆನಪಲ್ಲಿ ಇಟ್ಕೊಳ್ಳೋಣ ಓಕೆನಾ ಯಾಕೆ ನಾವು ಸೌರಶಕ್ತಿಗೆ ಪ್ರಾಮುಖ್ಯತೆಯನ್ನು ಇತ್ತೀಚೆಗೆ ಕೊಡ್ತಾ ಇದ್ದೇವೆ ಫಾರ್ ಆಬ್ವಿಯಸ್ ರೀಸನ್ಸ್ ನಮಗೆ ಗೊತ್ತು ಏನು ಭಾರತ ಇವಾಗ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ರಾಷ್ಟ್ರ ನ್ಯಾಚುರಲಿ ನಮ್ಮ ಶಕ್ತಿಯ ಒಂದು ನೀಡ್ಸ್ ಅಥವಾ ಎನರ್ಜಿ ಡಿಮಾಂಡ್ ಏನಿದೆ ಅದು ಜಾಸ್ತಿ ಇದೆ ಅಲ್ವಾ ಸೊ ಅದೇ ರೀತಿಯಾಗಿ ಭಾರತದ ಶಕ್ತಿಯ ಅವಶ್ಯಕತೆ ಏನಿದೆ ನೆಕ್ಸ್ಟು ನ ಮುಂದಿನ ಮೂವತ್ತು ವರ್ಷಗಳಲ್ಲೂ ಸಹ ಅದು ಹೆಚ್ಚಾಗೆ ಆಗ್ತದೆ ಇದು ಈ ಮುಂದಿನ ಮೂವತ್ತು ವರ್ಷಗಳಲ್ಲಿ ಹೆಚ್ಚಾಗ್ತದೆ ಅಂತಕ್ಕಂತಹ ಒಂದು ಟಾಪಿಕ್ ಏನಿದೆ ಈ ಅಂಶವನ್ನು ನಾನು ನೀವು ಹೇಳ್ತಾ ಇಲ್ಲ ಇದನ್ನ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಹೇಳ್ತಾ ಇರುವಂಥದ್ದು ಈಗ ಭಾರತದ ಶಕ್ತಿಯ ಅವಶ್ಯಕತೆ ಹೆಚ್ಚುತ್ತಾ ಇದೆ ಅಂತಂತಂದರೆ ಆ ಶಕ್ತಿಯನ್ನು ನಾವು ಪೂರೈಸಬೇಕು ಅಲ್ವಾ ಈ ಶಕ್ತಿಯನ್ನು ಪೂರೈಸಲಿಕ್ಕೆ ನಾವು ಇಂಧನಗಳ ಮೇಲೆ ಯಾವ ಇಂಧನಗಳು ಪೆಟ್ರೋಲಿಯಂ ಇಂಧನಗಳ ಮೇಲೆ ನಾವು ಡಿಸೈ ಡಿಪೆಂಡೆಂಟ್ ಆದರೆ ನಾವು ಎಷ್ಟಂತ ಆಮದು ಮಾಡಿಕೊಳ್ಬೇಕು ಅಲ್ವಾ ಸೊ ಹೆಚ್ಚು ಭಾರತದ ಹಣ ಆಮದಿಗೆ ವೇಸ್ಟ್ ಆದರೆ ಬೇರೆ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ಆಗೋದಿಲ್ಲ ಸೊ ಆಮದಿನ ಬದಲಾಗಿ ಭಾರತದಲ್ಲೇ ಶಕ್ತಿಯನ್ನು ಉತ್ಪನ್ನ ಮಾಡಲಿಕ್ಕೆ ನಾವು ಸೌರ ಶಕ್ತಿಯನ್ನು ಪ್ರಮುಖವಾಗಿ ಒಂದು ಪ್ರಮುಖ ಅಂಶವಾಗಿ ತಗೊಳ್ತಾ ಇದ್ದೇವೆ ನೋಡಿ ಈಗ ರಿನಿವೆಬಲ್ ಎನರ್ಜೀಸಲ್ಲಿ ನಾವು ಅತಿ ಹೆಚ್ಚು ಪ್ರೊಡ್ಯೂಸ್ ಮಾಡ್ತಾ ಇರೋದು ಸೋಲಾರ್ ಸೋಲಾರಲ್ಲಿ ರೂಫ್ ಟಾಪೇ ಓಕೆನಾ ರಿನಿವೆಬಲಲ್ಲಿ ಎಲ್ಲ ಅತಿ ಹೆಚ್ಚು ಅಂತ ಅಂತಂದರೆ ಹೈಡ್ರೋ ಓಕೆ ಇದನ್ನು ನೀವು ನೆನಪಲ್ಲಿ ಓಕೆ ಅಲ್ವಾ ಸೊ ಈ ಒಂದು ಡಿಮಾಂಡ್ಸ್ ಇವಾಗ ಹೆಚ್ಚುತ್ತಿರುವಂತಹ ಇಂಧನ ಅವಶ್ಯಕತೆಯನ್ನು ಪೂರೈಸಲಿಕ್ಕೆ ಭಾರತ ಐನೂರು ವ್ಯಾಟ್ನಷ್ಟು ರಿನೂವಬಲ್ ಎನರ್ಜಿಯನ್ನು ಎರಡು ಸಾವಿರದ ಮೂವತ್ತರ ಒಳಗೆ ರೆಡಿ ಮಾಡಬೇಕು ಅಂತ ಒಂದು ಟಾರ್ಗೆಟನ್ನು ಇಟ್ಟಿದೆ ಇದೇ ಒಂದು ಸಿ ಈ ರಿನೂವಬಲ್ ಎನರ್ಜೀಸಲ್ಲಿ ಯಾವ್ಯಾವ್ದು ಬರುತ್ತೆ ಹೈಡ್ರೋ ಎಲೆಕ್ಟ್ರಿಕ್ ಬರುತ್ತೆ ಕರೆಕ್ಟಾ ಸೋಲಾರ್ ಬರುತ್ತೆ ಅದೇ ರೀತಿ ವಿಂಡ್ ಬರುತ್ತೆ ಬಯೋ ಎನರ್ಜಿ ಇವೆಲ್ಲ ಬಯೋಫ್ಯೂಯಲ್ಸ್ ಇವೆಲ್ಲವೂ ಸಹ ರಿನ್ಯೂವೇಬಲ್ ಎನರ್ಜೀಸ್ ಸೊ ರಿನೂವೇಬಲ್ ಎನರ್ಜೀಸ್ ಇನ್ಕ್ರೀಸ್ ಮಾಡಬೇಕು ಅಂದರೆ ಇವೆಲ್ಲವನ್ನೂ ನಾವು ಇನ್ಕ್ರೀಸ್ ಮಾಡಬೇಕಲ್ವಾ ಆದ್ರಿಂದಲೇ ಸೋಲಾರ್ ಪವರನ್ನು ನಾವು ಇನ್ಕ್ರೀಸ್ ಮಾಡಬೇಕು ಸರಿ ಅಲ್ವಾ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಇದ್ರ ಬಗ್ಗೆ ಏನಾದರೂ ಕ್ವೆಶನ್ಸ್ ಬರಲಿ ಯು ಶುಡ್ ಬಿ ಇನ್ ಅ ಪೊಸಿಷನ್ ಟು ಆನ್ಸರ್ ಅಲ್ವಾ ನೆಕ್ಸ್ಟ್ ನೋಡೋಣ ಒಂದು ಸ್ಮಾಲ್ ಆರ್ಟಿಕಲ್ ಇದೆ ಗ್ರೇಟ್ ಇಂಡಿಯನ್ ಇಂಟರ್ನೆಟ್ ಶಟ್ ಡೌನ್ ಅಂತ ಏನು ಅಂತಂದರೆ ಇಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಏನಾಗಿದೆ ಅಂತಂದರೆ ಇಂಟರ್ನೆಟ್ ಸ್ಥಗಿತಗೊಳಿಸ್ಕು ಸ್ಥಗಿತಗೊಳಿಸ್ತಾ ಇರುವುದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿದೆ ಸೊ ಅದರ ಕುರಿತಾಗಿ ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ ಆ ಸುಪ್ರೀಂ ಕೋರ್ಟ್ನ ಹೇಳಿಕೆಯನ್ನು ಸರ್ಕಾರ ಫಾಲೋ ಮಾಡ್ತಾ ಇದೆಯೋ ಇಲ್ವೋ ಅಂತಕ್ಕಂಥದನ್ನ ಅಷ್ಟೇ ನಾವು ಇಲ್ಲಿ ಮತ್ತು ಫಾಲೋ ಮಾಡ್ತಾ ಇದೆ ಅಂತಂದ್ರೆ ಓಕೆ ಫಾಲೋ ಮಾಡ್ತಾ ಇಲ್ಲ ಅಂತಂದ್ರೆ ಏನೇನು ತೊಂದರೆಗಳಾಗ್ತಾ ಇವೆ ಇವುಗಳ ಈ ತೊಂದರೆಗಳನ್ನು ನಾವು ಹೇಗೆ ಕಡಿಮೆ ಮಾಡಬಹುದು ಹೋಗಲಾಡಿಸಬಹುದು ಅಂತಕ್ಕಂಥದ್ದನ್ನು ನಾವು ಇವಾಗ ನೋಡೋಣ ಓಕೆನಾ ಈ ಆರ್ಟಿಕಲ್ನ ಸಹಾಯದಿಂದಲೇ ನೋಡೋಣ ನೋಡಿ ಇಲ್ಲಿ ಟೈಟಲ್ ಹೇಳ್ತಾ ಇದೆ ಇಂಟರ್ನೆಟ್ ಏನಿದೆ ಇದು ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಹೌದಾ ನಮಗೆ ಮಾಹಿತಿ ಕೇಂದ್ರ ಅದು ಅಷ್ಟೇ ಅಲ್ಲದೆ ನಮ್ಮ ಮನೋರಂಜನೆ ಆಗಿರಬಹುದು ನಮ್ಮ ಆರೋಗ್ಯ ವ್ಯವಸ್ಥೆ ಶಿಕ್ಷಣ ನ ಕಾರ್ಯಕ್ಷೇತ್ರ ಎಲ್ಲದಕ್ಕೂ ಅತ್ಯವಶ್ಯಕವಾಗಿರ್ತಕ್ಕಂತಹ ಒಂದು ಪ್ರಮುಖ ಅಂಶ ಏನು ಅಂದರೆ ಇವತ್ತು ಇಂಟರ್ನೆಟ್ ಅಲ್ವಾ ಇಂಟರ್ನೆಟ್ ಇಲ್ದಂಗೆ ನಾವು ಯಾರು ಇವತ್ತು ಒಂದು ಗಂಟೆ ಸಹ ಕಾಲ ಕಳೀಲಿ ಕಷ್ಟ ಆಗ್ತದೆ ಅಂತಹ ಸಂದರ್ಭದಲ್ಲಿ ಕೆಲವು ಪ್ರದೇಶಗಳಲ್ಲಿ ಪದೇ ಪದೇ ಇಂಟರ್ನೆಟ್ಟನ್ನು ಸ್ಥಗಿತಗೊಳಿಸುತ್ತಿರುವುದು ಒಂದು ಏನು ತೊಂದರೆ ವಿಷಯ ಅಲ್ವಾ ಎರಡು ಸಾವಿರದ ಇಪ್ಪತ್ತರಲ್ಲಿ ನೋಡಿ ಭಾರತದ ಆರ್ಥಿಕ ವ್ಯವಸ್ಥೆಗೆ ಎಷ್ಟು ನಷ್ಟ ಆಗಿದೆ ಅಂತಂದರೆ ಸರಿಸುಮಾರು ಎರಡು ಪಾಯಿಂಟ್ ಎಂಟು ಬಿಲಿಯನ್ ಯು ಎಸ್ ಡಾಲರ್ನಷ್ಟು ನಷ್ಟ ಆಗಿದೆ ಯಾವ ಒಂದು ಕಾರಣಕ್ಕಾಗಿ ಇಂಟರ್ನೆಟ್ ಸ್ಥಗಿತಗೊಳಿಸುವ ಒಂದು ಕಾರಣಕ್ಕಾಗಿ ಆಯಿತಾ ಇದು ನೂರ ಇಪ್ಪತ್ತೊಂಬತ್ತು ಅನೇ ಸಂದರ್ಭಗಳಲ್ಲಿ ಇಂಟರ್ನೆಟ್ಟನ್ನು ಸ್ಥಗಿತಗೊಳಿಸಿರುವಂತಹದ್ದು ಈ ಎಷ್ಟು ಲಾಸು ಎರಡು ಪಾಯಿಂಟ್ ಎಂಟು ಯು ಎಸ್ ಬಿಲಿಯನ್ ಡಾಲರ್ನಷ್ಟು ಲಾಸು ಅಷ್ಟೇ ಅಲ್ಲದೆ ಹತ್ತು ಪಾಯಿಂಟ್ ಮೂರು ಮಿಲಿಯನ್ ಜನತೆ ಈ ಒಂದು ಇಂಟರ್ನೆಟ್ ಸ್ಥಗಿತಗೊಳ್ಗೊಂಡಿರೋದ್ರಿಂದ ಅಫೆಕ್ಟ್ ಆಗಿರುವಂಥದ್ದು ಅಂದರೆ ಹತ್ತು ಪಾಯಿಂಟ್ ಮೂರು ಮಿಲಿಯನ್ ಜನಸ್ ಜನರಿಗೆ ಇದು ಪರಿಣಾಮ ಬೀರಿದೆ ಆಯಿತಾ ಯಾಕೆ ಇದು ನ್ಯೂಸಲ್ಲಿದೆ ಅಂತಂತಂದರೆ ಸುಪ್ರೀಂ ಕೋರ್ಟ್ ಏನು ಮಾಡಿತು ಇದೇ ಇ ರೀಸೆಂಟಾಗಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇಂಟರ್ನೆಟ್ ಸ್ಥಗಿತಗೊಳಿಸಿರೋದ್ರ ಕುರಿತಾಗಿ ಕೇಸನ್ನು ಕೇಳ್ತು ನೋಡಿ ಫಸ್ಟ್ ಆಫ್ ಆಲ್ ಏನಾಗ್ತಾ ಇದೆ ಅಂತಂದರೆ ಇದನ್ನು ನಾನು ಕ್ಲೀನಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೀನಿ ನಾನು ಗವರ್ನಮೆಂಟ್ ಓಕೆನಾ ಅಂತ ತಿಳಿದುಕೊಳ್ಳೋಣ ನಾನೇನು ಮಾಡ್ತೀನಿ ನನ್ನ ಈ ಪ್ರದೇಶದಲ್ಲಿ ಏನೋ ಒಂದು ತೊಂದರೆ ಎಮರ್ಜೆನ್ಸಿ ಉಂಟಾಗಿದೆ ಸೊ ಎಮರ್ಜೆನ್ಸಿ ಉಂಟಾಗಿರೋದ್ರಿಂದ ನಾನು ಇಂಟರ್ನೆಟ್ಟನ್ನು ಸ್ಟಾಪ್ ಮಾಡಿಬಿಡ್ತೀನಿ ಓಕೆನಾ ಸೊ ಇಂಟರ್ನೆಟನ್ನು ಸ್ಟಾಪ್ ಮಾಡಿದ ಮೇಲೆ ನಾನು ನಾನು ನನ್ನ ವೆಬ್ಸೈಟಲ್ಲಿ ಇದನ್ನು ಪಬ್ಲಿಷ್ ಮಾಡಬೇಕು ಈ ಈ ಸಮಯದಿಂದ ಇಷ್ಟು ಸಮಯದವರೆಗೂ ಇಂಟರ್ನೆಟ್ಟನ್ನು ಸ್ಥಗಿತಗೊಂಡುಗೊಳಿಸಿದ್ದೇವೆ ಈ ಒಂದು ಕಾರಣದಿಂದ ಅಂತಕ್ಕಂತಹದ್ದು ಬಟ್ ಏನು ಮಾಡ್ತಾ ಇದ್ದಾರೆ ಅಂತಂತಂದರೆ ಸರ್ಕಾರ ಅದನ್ನು ಪಬ್ಲಿಷೇ ಮಾಡ್ತಾ ಇಲ್ಲ ಆಯಿತಾ ಅದರ ಕುರಿತಾಗಿ ಸುಪ್ರೀಂ ಕೋರ್ಟು ಇದು ತಪ್ಪು ನೀವು ಮಾಡ್ತಿರುವಂತಹದ್ದು ಅಂತಕ್ಕಂಥದ್ದನ್ನು ಹೇಳ್ತಾ ಇದೆ ಅಷ್ಟೇ ಅಲ್ಲದೆ ಅಲ್ಲಿ ಅನುರಾಧ ಭಸಿನ್ ಕೇಸ್ ಆಯಿತಾ ಈ ಅನುರಾಧಾ ಭಸಿನ್ ಕೇಸಲ್ಲಿ ಏನು ಮಾಡ್ತದೆ ಅಂದರೆ ಸುಪ್ರೀಂ ಕೋರ್ಟು ಒಂದು ಅಂಶವನ್ನು ಹೇಳ್ತದೆ ಅದನ್ನು ನಾವು ಇವಾಗ ಇದೆ ಆರ್ಟಿಕಲಲ್ಲಿ ನೋಡೋಣ ಆ ಒಂದು ಕೇಸ್ನಲ್ಲಿ ಸುಪ್ರೀಂ ಕೋರ್ಟಿನ ಹೇಳಿಕೆಗೆ ವಿರುದ್ಧವಾಗಿ ಇದು ಸರ್ಕಾರಗಳು ನಡೀತಾ ಇರುವಂತಹದ್ದು ಇದು ತಪ್ಪು ಅಂತಕ್ಕಂಥದ್ದನ್ನು ಹೇಳ್ತಾ ಇದೆ ಸೊ ಏನು ಇಂಟರ್ನೆಟ್ ಶಟ್ ಡೌನು ಅಂತಂದರೆ ಯಾಕಾಗ್ತಾ ಇದೆ ಮತ್ತು ಅದರಿಂದ ಆಗ್ತಿರ್ತಕ್ಕಂಥ ಪರಿಣಾಮಗಳೇನು ಅಂತಕ್ಕಂಥದ್ದನ್ನು ಕ್ವಿಕ್ಕಾಗಿ ನೋಡೋಣ ಆಯಿತಾ ಎರಡು ಸಾವಿರದ ಇಪ್ಪತ್ತರಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅಂತಂತಂದರೆ ಆಕ್ಸಸ್ ಟು ಇನ್ಫರ್ಮೇಷನ್ ವಯ ಇಂಟರ್ನೆಟ್ ಅಂದರೆ ಏನು ಹೇಳ್ತಾ ಇದೆ ಅಂತಂದರೆ ಮಾಹಿತಿಗೆ ಆಯಿತಾ ಮಾಹಿತಿಯನ್ನು ಪಡೆಯುವುದು ಯಾವುದರಿಂದ ಇಂಟರ್ನೆಟ್ಟಿಂದ ಮಾಹಿತಿ ಪಡೆಯುವುದು ಒಂದು ಮೂಲಭೂತ ಹಕ್ಕು ಸಾಂವಿಧಾನಿಕವಾಗಿ ಭಾರತದ ಸಂವಿಧಾನದ ಪ್ರಕಾರ ಒಂದು ಮೂಲಭೂತ ಹಕ್ಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಸರಿ ಈಗೇನು ಮಾಡ್ತೀರಾ ಸಿಂಪಲ್ ಆಗಿ ಒಂದು ಕ್ವೆಶನ್ ಬರುತ್ತೆ ಆಯಿತಾ ಆಕ್ಸೆಸ್ ಟು ಇನ್ಫರ್ಮೇಷನ್ ವಯಾ ಇಂಟರ್ನೆಟ್ ಈಸ್ ಅ ಫಂಡಮೆಂಟಲ್ ರೈಟ್ ಏ ರಾಂಗ್ ಅಂತ ಹೇಳಿ ನಾವು ಡೈರೆಕ್ಟಾಗಿ ಏ ಅದಂಗೆ ಫಂಡಮೆಂಟಲ್ ರೈಟ್ ಆಗ್ತದೆ ಅಂತ ಹೇಳಿ ನಾವು ಇಫ್ ವಿ ಡೋಂಟ್ ನೋ ದಿಸ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ವಿ ವಿಲ್ ಅಸ್ಯೂಮ್ ಇಟ್ ಈಸ್ ರಾಂಗ್ ಆ್ಯಂಡ್ ದಿಸ್ ಸ್ಟೇಟ್ಮೆಂಟ್ ಇಸ್ ರಾಂಗ್ ಅಂತ ನಾವು ಹಾಕ್ಬಿಡ್ತೇವೆ ಬಟ್ ದಟ್ ಈಸ್ ಅ ಕರೆಕ್ಟ್ ಸ್ಟೇಟ್ಮೆಂಟ್ ಇದನ್ನು ಸುಪ್ರೀಂ ಕೋರ್ಟ್ ಯಾವ ಕೇಸಲ್ಲಿ ಹೇಳ್ತದೆ ಅನುರಾಧ ಭಸೀನ್ ಕೇಸಲ್ಲಿ ಹೇಳ್ತದೆ ಸರಿನಾ ಅಷ್ಟೇ ಅಲ್ಲ ಅವಾಗ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂದರೆ ಸರ್ಕಾರ ಯಾವಾಗ ಬೇಕು ಅವಾಗ ಇಂಟರ್ನೆಟ್ಟನ್ನು ಶಟ್ ಡೌನ್ ಮಾಡೋ ಹಾಗಿಲ್ಲ ಆ ಶಟ್ ಡೌನ್ ಏನಿರಬೇಕು ಅದು ಕೇವಲ ತಾತ್ಕಾಲಿಕವಾಗಿರಬೇಕು ಮತ್ತು ಸಾಂದ ಸಾಂದರ್ಭಿಕವಾಗಿರಬೇಕು ಮತ್ತು ತುಂಬ ಲಿಮಿಟೆಡ್ ಇನ್ ಸ್ಕೋಪ್ ಇರಬೇಕು ಈಗ ಯಾವುದೋ ಒಂದು ಏರಿಯಾದಲ್ಲಿ ತೊಂದರೆ ಉಂಟಾಗಿದೆ ಪೂರ್ತಿ ಅಲ್ಲಿ ಅದರ ಸುತ್ತಮುತ್ತಲಿನ ನಾಲ್ಕು ಏರಿಯಾಗಳಿಗೂ ಇಂಟರ್ನೆಟ್ ಶಟ್ ಡೌನ್ ಮಾಡಬಾರ್ದು ಆಯ್ತಾ ಅಂತ ಸರ್ಕಾರ ಅಂತ ಸರ್ಕಾರಕ್ಕೆ ಹೇಳಿದೆ ಅಷ್ಟೇ ಅಲ್ಲದೆ ಆ ಇಂಟರ್ನೆಟ್ ಶಟ್ ಡೌನ್ಗಳೇನಿದೆ ಕಾನೂನಾತ್ಮಕವಾಗಿರ್ಬೇಕು ಮತ್ತು ಏನು ರಾಷನಲ್ ಆಗಿರಬೇಕು ಅಂತಕ್ಕಂಥದನ್ನ ಹೇಳ್ತಾ ಇದೆ ಅಷ್ಟೇ ಅಲ್ಲದೆ ಎಷ್ಟು ಬೇಗ ಆಗ್ತದೋ ಅಷ್ಟು ಬೇಗ ಅದನ್ನು ವಾಪಸ್ಸು ಹಿಂಪಡೆಯಲು ಬೇಕು ಓಕೆನಾ ಸೊ ಇದು ನಮ್ಮ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂತಹ ಒಂದು ಪ್ರಮುಖ ಅಂಶ ಅದನ್ನ ಸರ್ಕಾರ ಇವಾಗ ಫಾಲೋ ಮಾಡ್ತಾ ಇದೆಯಾ ಎಷ್ಟು ಮಾಡ್ತಾ ಇದೆ ಅಂತಕ್ಕಂತಹದನ್ನ ನಾವಿವಾಗ ನೋಡೋಣ ಫಸ್ಟ್ ಆಫ್ ಆಲು ಈ ಒಂದು ಕೇಸಿನ ನಂತರ ಏನಾಗ್ತದೆ ಈ ಕೇಸ್ಗಿಂತ ಮುಂಚೆ ಎಷ್ಟು ಇಂಟರ್ನೆಟ್ ಶಟ್ ಡೌನ್ಸ್ ಇತ್ತು ಈ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ ನಂತರ ಅದಕ್ಕಿಂತ ಹೆಚ್ಚು ಇಂಟರ್ನೆಟ್ ಶಟ್ಡೌನ್ಗಳು ಭಾರತದಲ್ಲಿ ಸಂಭವಿಸ್ತವೆ ಅಂದರೆ ಭಾರತದ ಸರ್ಕಾರ ಏನಿದೆ ಸುಪ್ರೀಂ ಕೋರ್ಟಿನ ಈ ಒಂದು ಹೇಳಿಕೆ ಅಥವಾ ಈ ಒಂದು ಆರ್ಡರನ್ನು ಫಾಲೋ ಮಾಡ್ತಾ ಇಲ್ಲ ಮತ್ತೆ ಇನ್ನೊಂದು ಏನು ಹೇಳ್ತು ಸುಪ್ರೀಂ ಕೋರ್ಟು ಅಂತಂದರೆ ಈ ಒಂದು ಇಂಟರ್ನೆಟ್ ಸಸ್ಪೆನ್ಷನ್ ಏನಿದೆ ಅದು ತುಂಬ ಎಕ್ಸೆಪ್ಷನಲ್ ಸಿಚುವೇಶನ್ಗಳಲ್ಲಿ ಆಯಿತಾ ಅನ್ಅವಾಯ್ಡೆಬಲ್ ಎಕ್ಸೆಪ್ಷನಲ್ ಸಿಚುವೇಶನ್ಗಳಲ್ಲಿ ಮಾತ್ರ ಬಳಸಬೇಕು ಅಂತ ಹೇಳ್ತಾರೆ ಆದರೆ ಅದು ಹಾಗಾಗ್ತಾ ಇಲ್ಲ ಎಷ್ಟು ಎಷ್ಟು ಮಟ್ಟಿಗೆ ಇಂಟರ್ನೆಟ್ ರಿಸ್ಟ್ರಿಕ್ಷನ್ಸ್ ನಮ್ಮ ಭಾರತದಲ್ಲಿ ಇದೆ ಅಂತಂತಂದರೆ ಈಗ ಜಾಗತಿಕವಾಗಿ ಆರ್ಥಿಕ ನಷ್ಟ ಎಷ್ಟಾಗಿದೆ ಅಲ್ವಾ ಅದರಲ್ಲಿ ಶೇಕಡ ಎಪ್ಪತ್ತರಷ್ಟು ನಷ್ಟ ನಮ್ಮ ಭಾರತದಿಂದಲೇ ಆಗಿರುವಂತಹದ್ದು ಅಷ್ಟೇ ಅಲ್ಲದೆ ಭಾರತವನ್ನು ನಾವು ಏನಂತ ಕರಿತೀವಿ ಅಂದರೆ ಇಂಟರ್ನೆಟ್ ಶಟ್ ಡೌನ್ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್ ಅಂತ ಕರಿತವೆ ಸೊ ಇಲ್ಲಿ ಇದರಿಂದ ಏನಾಗ್ತಾ ಇದೆ ಅಂತಂದರೆ ನೋಡಿ ಫಸ್ಟ್ ಆಫ್ ಆಲು ಸರ್ಕಾರ ಸುಪ್ರೀಂ ಕೋರ್ಟಿನ ಆದೇಶಗಳನ್ನು ಪಾಲಿಸ್ತಾ ಇಲ್ಲ ಹೌದಾ ಮತ್ತೆ ಎರಡನೇದು ಆಗ್ತಾ ಇದೆ ಅಂತಂದ್ರೆ ಆ ಆರ್ಡರ್ಗಳನ್ನು ಪಬ್ಲಿಷೇ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲದೆ ಇರೋದ್ರಿಂದ ಈಗ ಎಲ್ಲೋ ಒಂದು ಹತ್ರ ಇಂಟರ್ನೆಟ್ ಶಟ್ಡೌನ್ ಆಗಿದೆ ಅಂತಂದರೆ ಅದರ ಬಗ್ಗೆ ಒಂದು ಪ್ರಾಪರ್ ರೆಕಾರ್ಡ್ ಬೇಕಲ್ವಾ ಎವಿಡೆನ್ಸ್ ಬೇಕಲ್ವಾ ಕೋರ್ಟ್ ಹತ್ರ ಹೋಗಿ ಈ ಈ ರೀತಿ ಇಂಟರ್ನೆಟ್ ಶಟ್ ಡೌನ್ ಮಾಡಿದ್ದಾರೆ ಅದನ್ನು ಪ್ರಾಬ್ಲಮ್ ಅನ್ನು ಇದನ್ನು ನೀವು ಸರ್ಕಾರ ಹಿಂಪಡಲಿ ಹೇ ಆದೇಶ ನೀಡಿ ಅಂತ ಹೇಳಲಿಕ್ಕೆ ಆ ಆರ್ಡರ್ಗಳನ್ನೇ ಅವರು ಪಬ್ಲಿಷ್ ಮಾಡ್ತಾ ಇಲ್ಲ ಫಸ್ಟ್ ಆಫ್ ಆಲು ಇದು ಸಹ ಒಂದು ಇಂಟರ್ನೆಟ್ ಡೌನ್ ಮಾಡ್ತಿರೋದು ತಪ್ಪು ಶಟ್ ಡೌನ್ ಮಾಡಿದ ನಂತರ ಆರ್ಡರ್ಗಳನ್ನು ಕೊಡದೇ ಇರುವಂತಹದ್ದು ತಪ್ಪು ಇದರಿಂದ ಏನಾಗ್ತಾ ಇದೆ ಅಂತಂತಂದರೆ ಪಬ್ಲಿಕ್ ಕಾನ್ಫಿಡೆನ್ಸ್ ಏನಿದೆ ಸರ್ಕಾರದ ಕುರಿತಾಗಿ ಜನರಲ್ಲಿ ಒಂದು ನಂಬಿಕೆ ಕಡಿಮೆ ಆಗ್ತಾ ಇದೆ ಒಂದು ಟ್ರಸ್ಸು ಮಿಸ್ ಟ್ರಸ್ಟ್ ಇಂಪ್ ಡೆವಲಪ್ ಆಗ್ತಾ ಇದೆ ಇದರಿಂದ ಮತ್ತೆ ಏನಾಗ್ತಾ ಇದೆ ಅಂದರೆ ಅನೇಕ ಪ್ರಾಬ್ಲಮ್ಗಳು ಕಂಟಿನ್ಯೂ ಆಗ್ತಾ ಇದೆ ಹೌದಾ ಸರಿ ಹಾಗಿದ್ರೆ ಸುಪ್ರೀಂ ಕೋರ್ಟ್ ಏನೋ ಹಿಂಗೆ ಹೇಳಿದ್ದು ಹೇಳಿದ ತಕ್ಷಣ ಇದನ್ನ ನಾವು ಸರ್ಕಾರ ಇದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಿತ್ತಲ್ವಾ ಸರ್ಕಾರದಲ್ಲಿ ಯಾವುದೇ ಕಾನೂನುಗಳು ಇಲ್ವಾ ಇದಕ್ಕೆ ಅಂತ ನೀವು ಕೇಳಬಹುದು ಆದರೆ ಸರ್ಕಾರ ಏನು ಮಾಡ್ತು ಅಂದ್ರೆ ಈ ಅನುರಾಧಾ ಭಸಿನ್ ಕೇಸ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂದಾಗ ಟೆಲಿಕಾಂ ನೋಡಿ ಟೆಲಿಕಾಂ ಸಸ್ಪೆನ್ಷನ್ ರೂಲ್ಸ್ ಎರಡು ಸಾವಿರದ ಹದಿನೇಳನ ಅಮೆಂಡ್ ಮಾಡ್ತು ಬದಲಾಯಿಸ್ತು ಅದ್ರಲ್ಲಿ ಏನು ಅಂತಂದ್ರೆ ಇಂಟರ್ನೆಟ್ ಶಟ್ ಡೌನ್ ಅನ್ನ ಸಸ್ಪೆನ್ಷನ್ ಹದಿನೈದು ದಿನಕ್ಕಿಂತ ಜಾಸ್ತಿ ಮಾಡೋ ಹಾಗಿಲ್ಲ ಅಂತ ಸರ್ಕಾರ ಒಂದು ರೂಲ್ ತಂತು ದಟ್ ಇಸ್ ಅ ಒಳ್ಳೆಯ ಇದು ಒಂದು ಒಳ್ಳೆಯ ನಿಲುವು ಆದರೆ ಕೇವಲ ಇಷ್ಟನ್ನೇ ಮಾತ್ರ ತಂದಿರುವಂಥದ್ದು ಸರ್ಕಾರ ಏನು ಎಕ್ಸ್ಟ್ರೀಮ್ ಸಿಚುವೇಶನ್ ನಲ್ಲಿ ಮಾತ್ರ ಬಳಸಬೇಕು ಅದನ್ನ ಟೆಂಪ್ರರಿಲಿ ಮಾತ್ರ ಬಳಸಬೇಕು ಅದನ್ನ ಕಾನೂನಾತ್ಮಕವಾಗಿ ಬಳಸಬೇಕು ಇದನ್ನೆಲ್ಲನೂ ಅವರು ಇಂಪ್ಲಿಮೆಂಟ್ ಮಾಡಲಿಲ್ಲ ಆದ್ರಿಂದ ಏನಾಗ್ತಾ ಇದೆ ಪ್ರತಿ ಬಾರಿನೂ ಸಹ ಸುಪ್ರೀಂ ಕೋರ್ಟಿನ ಆದೇಶವನ್ನು ಪಾಲಿಸದೆ ಅವರು ಗಮನಹರಿಸದ ಇರ್ತಾ ಇದೆ ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳೇನು ಅಂತಂದರೆ ಫಸ್ಟ್ ಆಫ್ ಆಲು ಸರ್ಕಾರ ಕಾನೂನಿನಲ್ಲಿ ಕೇವಲ ಇಷ್ಟೇ ಅಂಶವನ್ನು ಇನ್ಕ್ಲೂಡ್ ಮಾಡಿರುವಂಥದ್ದು ಎರಡನೇದೇನು ಅಂತಂತಂದರೆ ಸರ್ಕಾರಗಳಿಗೆ ಈ ಒಂದು ಸುಪ್ರೀಂ ಕೋರ್ಟಿನ ಆದೇಶದ ಕುರಿತಾಗೆ ಗೊತ್ತಿಲ್ಲ ಫಾರ್ ಎಕ್ಸಾಂಪಲು ಮಣಿಪುರದಲ್ಲಿ ಆಗಿರ್ತಕ್ಕಂಥ ಮೊನ್ನೆ ಆಗಿರ್ತಕ್ಕಂಥ ಇಶ್ಯೂ ಅಲ್ಲಿ ಆರ್ ಟಿ ಐ ಫೈಲ್ ಮಾಡಿದಾಗ ಮಣಿಪುರಿನ ಗವರ್ನಮೆಂಟಿನ ಆರ್ ಟಿ ಐ ರಿಪ್ಲೈ ಏನು ಬಂತು ಅಂದರೆ ಅವರಿಗೆ ಈ ಜಡ್ಜ್ಮೆಂಟಿನ ಬಗ್ಗೆ ತಿಳಿದೇ ಇರಲಿಲ್ಲ ಅಂತ ಬಂತು ಸೊ ಅಂಥ ಸಿಚುವೇಶನಲ್ಲಿ ಇಂಟರ್ನೆಟ್ ಸಸ್ಪೆಂಡ್ ಆಗುವಂಥದ್ದು ತುಂಬ ಕಾಮನ್ ಆಗಿರ್ತಕ್ಕಂಥ ಅಂಶ ಆದ್ದರಿಂದ ಏನು ಮಾಡಬೇಕು ನಾವು ಅಂತಂದರೆ ನೋಡಿ ಇದರಿಂದ ವೈಡ್ ರೇಂಜಿಂಗ್ ಇಂಪ್ಯಾಕ್ಟ್ಸ್ ಇದೆ ಅಲ್ವಾ ಏನೇನು ವೈಡ್ ರೇಂಜಿಂಗ್ ಇಂಪ್ಯಾಕ್ಟ್ಸ್ ಇದೆ ನಾವು ಆಲ್ರೆಡಿ ಫಸ್ಟ್ ಟೈಮೇ ನೋಡಿದ್ವಿ ಎರಡು ಪಾಯಿಂಟ್ ಎಂಟು ಬಿಲಿಯನ್ ನಷ್ಟ ಅಲ್ವಾ ಯು ಎಸ್ ಡಾಲರ್ನಷ್ಟು ನಷ್ಟ ಹತ್ತು ಪಾಯಿಂಟ್ ಮೂರು ಬಿ ಮಿಲಿಯನ್ನಷ್ಟು ಜನರು ಇದರಿಂದ ಅಫೆಕ್ಟ್ ಆಗಿದ್ದಾರೆ ಅಷ್ಟೇ ಅಲ್ಲದೆ ಅವರಿಗೆ ಇನ್ಫಾರ್ಮೇಷನ್ ಆಗಿರಲಿ ಎಂಟರ್ಟೈನ್ಮೆಂಟ್ ಆಗಿರಲಿ ಹೆಲ್ತ್ ಕೇರು ಎಜುಕೇಷನು ಲೈವ್ಲಿಹುಡ್ಡು ಪ್ರತಿಯೊಂದು ಸಹ ಇಂಪ್ಯಾಕ್ಟ್ ಆಗಿರುತ್ತೆ ಹೌದಾ ಇವಾಗ ಡಿಜಿಟಲ್ ಟೆಕ್ನಾಲಜಿ ಇರೋದ್ರಿಂದ ಡಿಜಿಟಲಿಟಿ ಈಸ್ ದಿ ವೇ ಆಫ್ ಲೈಫ್ ಸೊ ಅದನ್ನು ನಾವು ಅಫೆಕ್ಟ್ ಮಾಡಿದರೆ ಎಲ್ಲವೂ ಓವರ್ ಆಲ್ ಆಗಿ ಅಫೆಕ್ಟ್ ಆಗುತ್ತೆ ಆದ್ದರಿಂದ ನಾವು ಆರ್ಥಿಕವಾಗಿ ಆಗಿರಬಹುದು ಮಾನಸಿಕವಾಗಿ ಆಗಿರಬಹುದು ಸಾಮಾಜಿಕವಾಗಿ ಸಹ ಎಲ್ಲ ರೀತಿಯಲ್ಲೂ ಸಹ ಇದರಿಂದ ಅಫೆಕ್ಟ್ ಆಗುವ ಸಾಧ್ಯತೆ ಹೆಚ್ಚು ಆದ್ದರಿಂದ ಇಂಟರ್ನೆಟ್ ಸಸ್ಪೆನ್ಷನ್ಗಳನ್ನು ನಾವು ಕೇರ್ಫುಲಿ ಎಲ್ಲ ಅಂಶಗಳನ್ನು ಗಮನದಲ್ಲಿರಿಸಿ ಮಾಡಬೇಕೆ ಹೊರತಾಗಿ ಅದನ್ನು ಒಂದು ಪಾಲಿಟಿಕಲ್ ಅಜೆಂಡಾಗಿ ಇಟ್ಕೊಳ್ಳದೆ ಇಟ್ಕೊಳ್ಬಾರ್ದು ಆಯಿತು ಹಾಗಿದ್ರೆ ಹೀಗೆ ಮಾಡಬೇಕು ಅಂತಂತಂದರೆ ನಾವು ಪ್ರಮುಖವಾಗಿ ಏನೇನು ಮಾಡಬೇಕು ಫಸ್ಟ್ ಆಫ್ ಆಲು ಸುಪ್ರೀಂ ಕೋರ್ಟಿನ ಆರ್ಡರನ್ನು ನಾವು ಕಾನೂನಿಗೆ ತರಬೇಕು ಅಲ್ವಾ ಲೀಗಲ್ ಫೇಸನ್ನು ಕೊಡಬೇಕು ಅಥವಾ ಲೀಗ್ಯಾಲಿಟಿಯನ್ನು ಕೊಡಬೇಕು ಅಷ್ಟೇ ಅಲ್ಲದೆ ಸೆಕೆಂಡ್ ಥಿಂಗ್ ಏನು ಅವೇರ್ನೆಸ್ಸನ್ನು ನೀಡುವಂತಹದ್ದು ಮೂರನೇದೇನು ಅಂತಂತಂದರೆ ಈ ಇಂಟರ್ನೆಟ್ ಶಟ್ಡೌನ್ಗಳನ್ನು ಏನು ಮಾಡಬೇಕು ಆರ್ಡರ್ಗಳನ್ನು ಪಬ್ಲಿಷ್ ಮಾಡಬೇಕು ಅಲ್ವಾ ಸರಿ ಆರ್ಡರ್ಗಳನ್ನ ಪಬ್ಲಿಷ್ ಮಾಡಿದ ತಕ್ಷಣ ಕೆಲಸ ಮುಗೀತಾ ಇಲ್ಲ ಇನ್ ಇದೆಲ್ಲವೂ ಸಹ ಆದ ನಂತರ ಆ ಒಂದು ಆರ್ಡರ್ ಏನಿದೆ ಅದು ಕರೆಕ್ಟಾ ರಾಂಗಾ ಅಂತಕ್ಕಂತಹ ಒಂದು ಅಪ್ರೇಸಲ್ ಮೆಕ್ಯಾನಿಸಮ್ ಸಹ ಇರಬೇಕು ಈ ರೀತಿ ಇದ್ದಾಗ ಮಾತ್ರ ನಮಗೆ ಇಂಟರ್ನೆಟ್ ಶಟ್ಡೌನ್ಗಳಿಂದ ಆಗುವಂತಹ ಪರಿಣಾಮಗಳನ್ನು ನಾವು ಕಡಿಮೆ ಮಾಡಬಹುದು ಅಂತ ಹೇಳಿ ಆರ್ಟಿಕಲ್ ಹೇಳ್ತಾ ಇದೆ ಓಕೆ ಅಲ್ವಾ ಸೊ ಇಷ್ಟು ಈ ವಾರದ ಪ್ರಮುಖ ಸುದ್ದಿಗಳು ಆ್ಯಕ್ಚುಲಿ ಇಕಾನಮಿ ಬಜೆಟ್ ಮತ್ತು ಸರ್ವೆಗಳೇ ಈ ವಾರದ ಪ್ರಮುಖ ಸುದ್ದಿಗಳು ಅವುಗಳನ್ನ ಸೆಪ್ರೇಟ್ ವೀಡಿಯೋಸ್ಗಳಲ್ಲಿ ನಾವು ಡೀಟೇಲಲ್ಲಿ ಡಿಸ್ಕಸ್ ಮಾಡೋಣ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪರೀಕ್ಷೆ ಬರೀತಾ ಇರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಅದು ತುಂಬ ಇಂಪಾರ್ಟೆಂಟ್ ಆಗ್ತದೆ ಸೊ ಆ ವಿಡಿಯೋಗಳಲ್ಲಿ ನಾವು ಇನ್ನೇನು ಕೆಲವೇ ದಿನಗಳಲ್ಲಿ ಭೇಟಿಯಾಗೋಣ ಧನ್ಯವಾದಗಳು